जय जय नमः पार्वती पति शिव हर हर महादेव। लच्चानद सिद्धलिंगेश्वरर मुगुलकोडद श्री यल्लालिंगेश्वरर जिडिगिये श्री सिद्धरामेश्वरर ई त्रिमूर्तिये घनाश्र पडदंत नम्म डाक्टर बालियोगी मुरुराज महास्वामीगळवर दिव्यारचरण कमलल्लि साष्टांग प्रणाम सलसुत्त समर सद्गुरु यल्लालिंगेश्वर महाप्रभुगळवर दिव्यारचरण कमलल्लि जन्म जन्मांतर जन्म जन्मांतर सेवे सलसुत्त अदरंते मठदोळगे भागियागुवंत मठद मुंभागे कुळितिरुव समस्त भक्तादिगळ ಮನದಲ್ಲಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ ಪಿತೃ ಪಿತೃಶ್ರಾದಂತ ಇವತ್ತಿನ ವಿಷಯ ಶರಣರು ಸಂತರು ಪಿರಿ ಪೈಗಂಬರು ಹರಗುರು ಚರಣಮೂರ್ತಿ ವೇದ ಶಾಸ್ತ್ರ ಪುರಾಣ ಬೈಬಲ್ ಕುರಾನ್ सारी सारी हेळ्ती हे मानव एच्चराग अंतरगुरु चरमूर्ति पदे पदे हेळ्तरंते यावागनु सदाभरित ई महामंडप हेळ्ती हे मानव एच्चराग इवत्तिन महामठद विषय पितृश्राद्ध अंत इवत्तिन विषय मानव ई जन्म हुट्ट बळिक मानव अंद्रे अति श्रेष्ठवाद जन्म अति सुगंधवाद जन्म अति सुंदरवाद जन्म अति महांत ಮಂಗನಿಂದ ಮಾನವಾಗ ಮಹಾಂತ ಮಂಗನಿಂದ ಮಾನವಾಗಿ ಮಾನವನ ಮಹಾತ್ಮ ಆಗಿ ಮಹಾತ್ಮನ ಮಹಾಂತ ಆಗಿ ಈ ಲೋಕದೊಳಗೆ ಬಹಳ ಹೆಸರು ಬಂತು ನಿಮಗೆ ಈ ಜನ್ಮ ಹಾಂ ಇದು ಸತ್ಯ ಅನ್ನೋದೇನು ಸತ್ಯ ಇಲ್ಲ ಆದರೆ ಇದಕ್ಕೆ ನಾವು ಭಾಳ ಚೇಂಜ್ ಮಾಡಬೇಕಾಗ್ಯದ ಕಿರಾಯ ಮನೆಯಾಗ ಬಾಡಿಗೆ ಮನೆಯಾಗ ಹೆಂಗಿರ್ತೇವೋ ಈ ಮನೆ ಬಾಡಿಗೆ ಮುಗಿದ ಮತ್ತೊಂದು ಮನೆಗೆ ಹೋಗ್ಬೇಕಾದ್ರೆ ಮತ್ತೊಂದು ಮುಗಿದ್ದು ಮತ್ತೊಂದು ಮನೆಗೆ ಹೋಗ್ಬೇಕಂತದ್ರೆ ಹ್ಯಾಂಗೆ ಹೋಗ್ಬೇಕಂತದೋ ಹಂಗೆ ಈ ಜೀವನದೊಳಗೆ ನಾವು ಬಾಡಿಗೆ ಮನೆಗೆ ಬಂದೇವಿ ಕಿರೆ ಮನೆಗೆ ಬಂದೇವಿ ಇದು ಬಿಟ್ಟು ಹೋಗ್ಬೇಕಾಗ್ಯದ ಹಂಗೆ ನಮ್ಮ ಜೀವನದೊಳಗೆ ಪಿತೃದೋಷ ಅಂತ ಯಾಕೆ ಇಲ್ಲಿ ಬರ್ತದೆ ಅಂತ ಕೇಳೋದು ಮಾತ್ರ ನಮ್ಮ ಹಿರಿಗಳು ಏನು ಮನೆತಿ ಮಾಡಿ ಮನೆತಿ ಮಾಡಿ ನೀರು ಕುಡಿಲಾರ್ದ ಉಂಬಲಾರ್ದ ಅರಿಗುಟ್ಕೊಳ್ಳಾರ್ದ ಯಾರು ದುಡ್ಡು ದುಡ್ದು ಏನು ಕಮಸಿಕ್ ಸೈತಾರಲ್ಲ ಅವ್ರ ಆಸೆ ಇರ್ತದೆ ಈಗಿನ ಲೇಟೆಸ್ಟ್ ಮೈಂಡಿಗೆ ಪಿತೃದೋಷ ಯಾರಿಗೂ ಮಾಡಕ ಸಾಧ್ಯ ಇಲ್ಲ ಬಂದ ಹೋದ ಮತ್ತೆ ತಗೊಂಡು ನಮ್ಮ ಏನು ಮಾಡೋದು ಇದು ಯಾಕೆ ಅಂತವ ನಾವು ನೀವು ಅನ್ಬೋದು ಯಾಕೆ ನಮ್ಮ ಮೈಂಡ್ ಇದಕ್ಕೇನು ಹುಷಾರಿದ ಮನುಷ್ಯಾಗ ಭಾಳಷ್ಟು ಕುದಿ ಇರ್ತದೆ ಭಾಳ ಅಂಜಿಕೆ ಇರ್ತದೆ ಅಂದ್ರೆ ಹುಷಾರಿಲ್ಲ ವ್ಯಕ್ತಿ ಅಂದ್ರೆ ಅವನಿಗೇನು ಅಂಜಿಕೆ ಇಲ್ಲ ಯಾಕೆ ಅನ್ಬೋದು ಹಾದಿ ಹೋಗೋ ಟೈಮ್ನೊಳಗೆ ಹಾದಿ ಹೋಗೋ ದಾರಿಯೊಳಗೆ ಎಲ್ಲರ ಮೂಲ ಈಶ್ವರನೇ ಕಾಣಿಸ್ತಂದ್ರೆ ಆ ವ್ಯಕ್ತಿ ಕಾಲು ಕೊಟ್ಟು ತುಳಿದ ಅಂದ್ರೆ ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ಅವನಿಗೆ ಏನು ಅನಿಸಲ್ಲ ಆಯ್ತು ಉಳ್ದ ಅಂತಾನ ಎಲ್ಲ ಹುಲಿ ಓಡ್ಸಕ್ತಾನೆ ಇಡ್ತಾನೆ ಮುಂದೆ ಅವನಿಗೇನಿಲ್ಲ ಆದರೆ ಜರ ಹುಷಾರಿಲ್ಲದ ವ್ಯಕ್ತಿ ಇದ್ದ ಅಂದ್ರೆ ತುಳಿದ ಅಂದ್ರೆ ಅವನಿಗೆ ಫಸ್ಟ್ ಗಾಣಿ ಬರ್ತದೆ ಕಾಲು ನೋಡ್ಕೋತಾನ ಸಮಾಜ ನೋಡ್ತಾನ ಮಂದಿನ ಅಂತಾನ ನೀರು ತೊಳ್ಕೊಂಡು ತೊಳಕ್ ತೊಳಿತಾನ ತೊಳದಿ ಸೂಟಿ ಅವನಿಗೆ ಮೂರು ನಾಲ್ಕು ಬಗ್ಗೆ ಅವನಿಗೆ ಗಮ್ಮ ಐತಿ ಬಡಿಕಂದ್ರೆ ಅಜ್ಞಾನ ವ್ಯಕ್ತಿಗೆ ಏನು ಗಮ್ಮ ತುಳಿತಾನೆ ಸುಟ್ಕೊಂಡು ನಡೀತಾನ ಏನು ನಮಗೆ ಆಸರೆ ಇರೋದು ಹಂಗೆ ಇವತ್ತು ನಾವು ಇವತ್ತಿನ ನಮ್ದು ಇದ್ರೊಳಗೆ ನಾವೆಲ್ಲ ಭಾಳ ಪಂಡಿತವನ್ನಿದ್ದೇವೆ ನಾನು ಇಂಜಿನಿಯರ್ ಅದ ನಾನು ಡಿಗ್ರಿ ಮುಗಿದದ ನಾನು ಪಂಡಿತಿದ್ದ ಡಿಗ್ರಿ ಅಪ್ಕೋಶನ್ ಇರಲಿ ಡಿಗ್ರಿ ಇದಕ್ಕಿನ ಸಂಬಂಧ ಇಲ್ಲ ಆದ್ರೆ ನಾವು ಹಿಂದಿನ ಪ್ರಾಚೀನದೊಳಗೆ ನಮ್ಮ ಹಿಂದಿನ ಪುರಾಣ ಪುಸ್ತಕಗಳು ಏನದೋ ಪಿತೃ ಒಂದು ಸಾಧು ಅಂದ್ರೆ ಬಹಳ ಒಂದು ಸಾಧು ಸಂತ ಅಂದ್ರೆ ಭಾಳ ಅನುಭೋಗಿ ಭಾಳ ಆಚಾರ ವಿಚಾರ ಭಾಳ ಅನುಭೋಗ ಜೀವನದೊಳಗೆ ಅರ್ಥ ಮಾಡಿ ಅನುಭೋಗ ಮಾಡಿ ಮಾಡಿಕೊಂಡವರು ಹಿಂಗೆ ಇಲ್ಲ ಸನಾತನದೊಳಗೆ ಕೂದಲು ಕೂದಲು ಹೆಸರು ಹಿಡ್ದು ಹಿಸಾಬದ ಯಾಕೆ ಬರ್ತದ ಯಾಕಿಲ್ಲ ಅಂಬದ ಹಿಸಾಬ್ ಬರ್ತದ
ಹರಗಳು ಚರ್ಮದಲ್ಲಿ ಸುಮ್ಮನೆ ಬರ್ಲಿಕ್ಕಿಲ್ಲ. ಶಿವ ಪುರಾಣ ಆಗಲಿ, ಗರುಡ ಪುರಾಣ ಆಗಲಿ, ಇಸ್ಕಾನ್ ಪುರಾಣ ಆಗಲಿ, ಆ ಪುರಾಣದಾಗ ಪಿತೃದೋಷ ಅದ. ಹಾಂ, ನಂಗೆ ಕೇಳ್ಬೋದು ಪಿತೃದೋಷ ಏನಿಲ್ಲಪ್ಪ, ಸತ್ಯ ಸತ್ತ ಹೋದ ಮುಗಿತು ಅಂತೀವಿ. ಮತ್ತೊಬ್ಬ ವ್ಯಕ್ತಿ ಅಂತ ಕೇಳ್ದೇವು ಅಂದ್ರೆ ಸತ್ಯನೋ ಸತ್ತ ಹುಡ್ದು ಹೊಡೆದು ಹೋದ ಅಂತೀವಿ. ಬೆಳಕಂದ್ರೆ ಹಂಗಲ್ಲ, ಜೀವನದೊಳಗೆ ಪಿತೃದೋಷನ ಹಿಂಗೆ ಬರ್ತದೆ, ಎಕ್ಕಿಸ್ ತಲೆ ಬರ್ತದೆ, ಎಕ್ಕಿಸ್ ಇಪ್ಪತ್ತನ ಒಂದು ತಲೆ ತನ ದೋಷ ಬರ್ತದೆ. ಒಂದಿಲ್ಲ, ಎರಡಿಲ್ಲ, ಮೂರಿಲ್ಲ, ನಾಲ್ಕಿಲ್ಲ, ಐದಿಲ್ಲ, ಹತ್ತಿಲ್ಲ, ಎಕ್ಕಿಸ್ ಎಕ್ಕಿಸ್ ತಲೆ ಪೀಠದ ಕೂಡಿಸಿ ನಾವು ಪಿತೃದೋಷ ಮಾಡ ಅನುಭವ ಮಾಡ್ಬಿಡ್ತದೆ. ಇದು ಪಿತೃ ಶ್ರಾದ್ದ. ಪಿತೃ ಶ್ರಾದ್ದೊಳಗೆ ಯಾರು 16 ದಿನ ಮಾಡ್ತಾವ, ಯಾರು 9 ದಿನ ಮಾಡ್ತಾವ, ಯಾರು 11 ದಿನ ಮಾಡ್ತಾವ, ಯಾರು 7 ದಿನ ಮಾಡ್ತಾವ, ಯಾರು 3 ದಿನ ಮಾಡ್ತಾವ, ಯಾರು 1 ದಿನ ಮಾಡ್ತಾವ, ಯಾರು 6 ದಿನ ಮಾಡ್ತಾವ, ಯಾರು 5 ದಿನ ಮಾಡ್ತಾವ. ಇದ್ಕಡೆ ಈ ಕ್ವಶನ್ ಡಿಗ್ರಿ ತೆಗಬೇಡ, ಡಿಗ್ರಿ ತೆಗೆದನೇ ನೀನು ಕೇಳಬೇಡ. ಈ ಕ್ವಶನ್ ಡಿಗ್ರಿ ತೆಗೆದ ಪಂಡಿತ ಇಲ್ಲ, ಮನುಷ್ಯ ಅನುಭವ ಇಲ್ಲ, ಅವನಿಗೆ ಏನು ಗೊತ್ತಿಲ್ಲ, ಒಲೆ ಕೆಡ್ದಲ್ಲ. ಅತ್ತೆ ಮಾತೆ ಗೊರೆ, ಅತ್ತೆ ಮಾತನೇ ಬೇರೆ, ಸೊಸೆ ಮಾತೆ ಬೇರೆ. ಅತ್ತಿ ಸೊಸಿ, ಸೋಸಿ ಅಂದ್ರೆ ಸೋಸಿನ ಸೋಸಬೇಕು. ಅತ್ತಿ ಅರ್ಥಾತ್ ಅತಿ, ಸಂಸಾರ ಬಗ್ಗೆ ಅಕ್ಕಿ ಭಾಳ ಗೊತ್ತದ, ಸೊಸಿ ಗೊತ್ತಿಲ್ಲ. ಸೊಸೆ ಮಂಡಿಗೆ ಅತ್ತಿಗೆ ಸಂಬಂಧ ಇಲ್ಲ, ಅತ್ತೆ ಮಂಡಿ ಬೇರೆ, ಸೊಸೆ ಇಲ್ಲ, ಸೊಸೆ ಮಂಡಿ ಅತ್ತೆ ಇಲ್ಲ. ಅತ್ತೆ ಅನುಭೋಗದ ಯಾಕವಾಗಿ ಪೆಲೆ ಕಿನ್ನನ ಬಂದಳು ಸೊಸಿ ಮಾಡಿ ಮಾಡಿ ಅತ್ತೆ ಹೇಳಕ್ಕೆ ಅಕ್ಕಿ ಗೊತ್ತದಿಲ್ಲ. ಯಾರಿಗೆ ಹೆಂಗೆ ಮಾಡ್ಬೇಕು, ಯಾರಿಗೆ ಹೆಂಗೆ ಮಾಡ್ಬೇಕು, ಯಾರಿಗೆ ಹೆಂಗೆ ಮಾತಾಡ್ಬೇಕು, ಎಲ್ಲಿ ಕೂಡ್ಬೇಕು, ಎಲ್ಲಿ ಹೇಳ್ಬೇಕು, ಹೆಂಗಿರ್ಬೇಕು, ಎಲ್ಲ ಅನ್ಭೋಗದ ಸೊಸಿಗಿಲ್ಲ, ಅದು ಸೋಸ್ಬೇಕು. ಹಂಗೆ ನಮ್ಮ ಜೀವನದೊಳಗೆ ಯಾವ ಬರ್ತ್ ಪಂಡಿತರು ಅಂತೀವಲ್ಲ ಅವನೇ ನೀವು ಅನ್ಬಿಡ. ಹಾಂ, ಪೋತಿ ಪಂಚಾಂಗ ಪುರಾಣ ಪುಸ್ತಕ ಇತಿಹಾಸದೊಳಗೆ ಯಾವ ಸನಾತನ ಸಂಬಂಧನೋ ಆ ಮಾತು ಓಕೆ. ಆದರೆ ಇವತ್ತಿನ ಪೀಡ್ದಾಗ ಸತ್ತರ ಇದ್ದಾಗ ಅನ್ನ ತಾಯಿದ್ದಾಗ ಅನ್ನ ಅನ್ನ ಹಾಕ್ಕೊಂಡವ ಸತ್ತಾಗ ಹಾಕಿಲ್ಲ. ಇದ್ದಾಗೆ ಇವ್ರು ಡಿಗ್ರಿ ಮಾಡಿಸಿರಲ್ಲ, ಇವ್ರು ಇದ್ದಾಗೆ ಅನ್ನದಾಸಮದ ಹಾಕೊಂಡ ಮುದುಕ ಮುದುಕಿಗಳಿಗೆ ಇವ್ರು ಸತ್ತಾಗ ಏನಂತ ತೆಗಿತಾರೆ, ಬೇಕೇ ಇಲ್ಲ. ಅವನ ಡ್ಯೂಟಿ, ಇವನ ಡ್ಯೂಟಿ. ಇವತ್ತಿನ ಪೀಡ್ದೊಳಗ್ರೆ ಮನೆಯೊಳಗೆ ಅಡುಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪತ್ರಳ ಇಟ್ಟು ಏನು ಚಾಯ್ ಕುಡಿತಾ ಕುಡಿತಾವ ಫೋನ್ ಮಾಡಿದ್ರೆ ನಾಶ ಬರ್ತದೆ. ಗಂಡ ಹೆಂಡತಿ ಅವ್ನು ಹೆಂಗಸರು ನಡೆಸ್ಯಾರ ಕೂಸಿಡ್ತಾವ, ಮಾತು ಮುಗಿತು. ಹೊರಗಿನ ನಾಷ್ಟ ಮಾಡಬೇಕು ಮತ್ತು ಹೋಗಬೇಕು. ಮೊದಲ ಟೈಮ್ನಾಗ ಮತ್ತೆ ಯಾರು ಅದು ಚಾಕರ್ ತಿಂದು ಬಿಸ್ಕೆಟ್ ತಿಂದು ಅದು ತಿಂದು ಇರ್ತಾವ. ಹತ್ತು ಮನೆಗೆ ಫೋನ್ ನೋಡಿದ್ರೆ ನಾನು ಅಡುಗೆ ತೊಗೊಂಬರ್ತಾನೆ. ಆಯ್ತು, ಈಗ ಬರೋಣ, ಶಾಂಪ ಹಾಕಿ ಮೈ ತೊಳ್ಕೊಬೋದು, ಡ್ರೆಸ್ ಕಳ್ದಾಕೋದು, ಕುಂತುಂಬೋದು. ಮನೆ ಅಡುಗೆ ಮಾಡೋದಿಲ್ಲ, ಯಾ ಒಲಿ ಬತ್ತಕ್ಕದಿಲ್ಲ. ಇವರಂಥ ಪಾಪಿ ಜೀವನದಾಗ ಯಾವಿಲ್ಲ, ಡಿಗ್ರಿ ನೋಡ್ಬೇಡಿ. ಇವರಂಥ ಪಾಪಿ ಯಾರಿಗಿಲ್ಲ. ಹೆಣ್ಮಗಳು ಆದರೆ ಜಗಜನನಿ, ಈಗಿನ ಕೈಯಲ್ಲಿ ಒಂದು ಬೊಗಣೆ ತೊಳೆದು ಅಂದ್ರೆ ಮಂಗಲ ಓಕೆ ಇರ್ತಾನೆ, ಒಂದು ಈಗಿನ ಕೈಯಲ್ಲಿ ಒಂದು ಹಂಚು ತೊಳೆದ್ರೂ ಓಕೆ ಇರ್ತದೆ, ಈಗಿನ ಕೈಯಲ್ಲಿ ಮನೆ ಸುಟ್ರೆ ಓಕೆ ಅದ, ಈಗಿನ ಕೈಯಲ್ಲಿ ಅರಿವೆ ಹೋದ್ರೂ ಓಕೆ. ಇವತ್ತು ನಮ್ಮ ಮನೆಯೊಳಗೆ ಹೆಣ್ಮಕ್ಳಿಗೆ ಯಾಕೆ ಬರ್ತಿಲ್ಲ, ನಮ್ಮ ಹೆಣ್ಮಕ್ಳದಾಗ ಯಾಕೆ ಶಾಂತಿ ಇಲ್ಲ, ನಮ್ಮ ಹೆಣ್ಮಕ್ಳದಾಗ ಯಾಕೆ ತಿರುಗ್ತಿಲ್ಲ, ನಮ್ಮ ಹೆಣ್ಮಕ್ಳು ಮನಸ್ಸು ಯಾಕೆ ಶಾಂತಿ ಇಲ್ಲ, ನಮ್ಮ ಹೆಣ್ಮಕ್ಳು ಮಾಕೆ ಯಾಕೆ ಬೇಚನ್ ಬೇಚನ, ನಮ್ಮ ಹೆಣ್ಮಕ್ಳು ಬಲ್ಲಿ ಯಾಕೆ ಬಗೆ 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 ಬಲ್ಲಮ್ಮ ಯಾಕೆ ಉಂಟು ಕಾರಣ ಹೇಳ್ರಿ. ಇವತ್ತು ಅರಿವೆ ಯಾರು ಅರಿವೆ ಇರಲಿಲ್ಲ, ಅರಿವೆ ಹೋದ್ರೆ ಇವರು ಶಾಂತಿ ಕಮ್ಮಿ ಆಯಿತು, ಮನೆ ಸರ್ಸೋರು ಶಾಂತಿ ಕಮ್ಮಿ ಆಯಿತು, ದಾನ ಮಾಡೋರು ಶಾಂತಿ ಕಮ್ಮಿ ಆಯಿತು. ಯಾರ ಹೆಣ್ಮಗಳು ಮನೆಯೊಳಗೆ ಅರಿವೆ ತೊಗೊಂಡು ಮನೆ ಸಾರ್ಸೋಳು ಮನೆ ಸುಡ್ತಾಳು, ಆಗಿನ ಕೈಯಲ್ಲಿ ಮಂಗಲ ಓಕೆ ಆಯ್ತದೆ, ಆಗಿನ ಕೈಲಿ ಒಳ್ಳೆ ಕಾರ್ಯ ಆಯ್ತದೆ, ಏನು ಕೆಲಸ ಮಾಡಿ ಫೇಲ್ ಆಗಲ್ಲ ಆ ಹೆಣ್ಮಗ್ ಕೈಲಿ. ಒಗದಿ ಅಗ್ರಿಬೆ ಹೋದ್ರೂ ನಮ್ಮ ಜೀವನದೊಳಗೆ ರವಕ್ಕೆದ್ದು ಶಾಂತ ಆಯ್ತಾನ ತೋಲ ಬಗೆ ಬಗೆ ಭಾಳ ಒಂದು ಹೆಣ್ಮಗಳ ಬಳಿ ಭಾಳ ಜಗದ ಇದ್ದ ಜಗದಾಗ ಇದ್ದ ಶಕ್ತಿಗಳು ಎಲ್ಲವ. ಇವತ್ತು ಹೀನಲ್ಲ ಪಾಪ ಶಕ್ತಿ ಹೀನ ಅಂತ ಒಂದು ಹೆಣ್ಮಗಳು ಬ್ಯಾಳೆ ಮಾಡಿದ ಯಾರು ಹೇಳಿದಳು, ರೊಟ್ಟಿ ಮಾಡಿ ಯಾರು ಹೇಳಿದಳು, ಅನ್ನ ಮಾಡಿ ಯಾರು ಹೇಳಿದಳು, ಹಳ್ಳಿ ಊರಾಗ ಅದ ಇನ್ನ ಅದ್ರ ಸಿಟಿ ನಡ್ರಿ ಒಂದಕ್ಕೊಂದಿಕ್ಕಿಲ್ಲ. ಅಕ್ಕಿ ಹೆಣ್ಮಗಳು ಅಲ್ಲಾಗಿಲ್ಲ, ರಾಕ್ಷಿ 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 ಅಪ್ಪಕ್ಕಿ ಒಂದು ಚಡ್ಡೆ ಹಾಕ್ಬೋದು, ಒಂದು ಹುಟ್ಟರಿ ಎರಡು ಹುಟ್ಟರು ಚಡ್ಡೆ ಹಾಕ್ಬೋದು, ಒಂದು ಹಳೆ ಸಣ್ಣ ಟೀಶರ್ಟ್ ಹಾಕ್ಬೋದು, ಹೋಟ್ಲ ಅನ್ನ ಬರ್ತದೆ ತಿನ್ಬೋದು, ಮಾತು ಮುಗಿದು ಕೈಲಿ ಅನ್ನ ಮಾಡಿದ್ದು ಒಂದು ತೊರ ಸಾಧನ ಮಾಡಿದ ಮಾತು ಕೈಲಿ ಅನ್ನ ಏಟು ರುಚಿ ಏಟು ಮಸ್ತಿರ್ತದೆ.
ಇವತ್ತು ನಾ ಈಗ ದೂರ ಯಾಕೆ ಹಿಡ್ದು ಅಂತ ಕೇಳಿದ್ರೆ ಸುಮ್ಮನೆ ನಿಮಗೊಂದು ತಲೆ ಕೊಡಿಸ್ಲಿಕ್ಕೆ ಮಾತಾಡ್ತೀವಿ. ನಮ್ಮ ಮನೆಯೊಳಗೆ ಉಪ್ಪಾಯಿತು, ಖಾರ ಆಗಲಿ, ಅಡುಗೆ ಆಗಲಿ, ನಮ್ಮ ಮನೆ ನಾವು ಮಾಡಿದ ಅಡುಗೆ ಒಂದು ಅಗಳ ಅನ್ನ ಬಿ ಕಾಗಿ ತಿಂತು ಗುಬ್ಬಿ ತಿಂತಂದ್ರೆ ಪುಣ್ಯ ಬರ್ತದೆ. ನಮ್ಮ ಕೈಲಿ ಒಂದು ಹೊಂದಿಂದಾಗ ಒಂದು ಮುಟ್ಟಿ ಅಕ್ಕಿ ಆಗಲಿ, ಜೋಳ ಆಗಲಿ, ಧಾನ ಹಾಗೆ ಗುಬ್ಬಿ ತಿಂದು ಪುಣ್ಯ ಬರ್ತದೆ. ನಮ್ಮ ಮನೆಯೊಳಗೆ ಒಂದು ಗ್ಲಾಸ್ ನೀರು ಮಂದಿ ನೀರು ಕುಡ್ಲೆ ಕೊಟ್ಟರು ಅದ್ರ ನಮ್ಮ ರಾಹುಲ್ ಕೇತು ಶಾಂತಿ ಐತೆ, ನಮ್ಮ ಮನೆ ಝಗಡ ಆಗಲ್ಲ. ಒಂದು ಚಾಯಿ ನಮ್ಮ ಮನೆ ಯಾವಾಗ ಕೊಂಡದ ನಮ್ಮ ಮನೆಯಾಗ ಶಾಂತಿ ಇರ್ತದೆ, ರಾಹುಲ್ ಶಾಂತಿ ಐತನ, ಮನೆ ಝಗಡ ಆಗಲ್ಲ, ಒಕ್ಕಟ್ಟಿಗೆ ಹಸ್ತದ. ನಮ್ಮ ಮನೆಯಾಗ ಒಂದು ಅನ್ನ ಉಂಡು ಹೋದಂದ್ರೆ ಆ ಮನೆಯಾಗ ಬರ್ಕತೈತದೆ, ಬರ್ತೈತಿ. ಹಾಗಾದ್ರೆ ನಮ್ಮ ಮನೆಯಾಗ ಇವೆಲ್ಲ ಇಲ್ಲಾಂದ್ರೆ ಆ ಆಕೆ ಹೆಣ್ಮಗಳಿಲ್ಲ, ಹೆಣ್ಮಗಳಿಗೆ ಹೆಂಗೆ ಸಣ್ಬೋದು ಆಗಿ ಬಿಟ್ಟು ಕನಸು ಎಲ್ಲ ಮಾಡಕತ್ತ, ಸಂಸಾರ ಕನಸು ಎಲ್ಲ ಮಾಡಕತ್ತದ. ಬಳಿಕ ಕನಸುಸಿದಾಗ ಧ್ಯಾನದ ಬೇರೆ, ಕನಸು ಬೇರೆ. ಏಟೇಟ ಕನ್ಸು, ಏಟ ಧ್ಯಾನ ಮಾಡಿ, ದಿನದ ಧ್ಯಾನ ಮಾಡಿ. ಇದ್ರಾಗ ಪಿತೃ ಶಾಂತ ಐತನ, ಪಿತೃ ಶಾಂತ ಐತವ, ದೇವ್ರ ಶಾಂತ ಐತನ, ಮನೆ ಶಾಂತಿ ಬರ್ತದೆ. ನಾವು ಎಷ್ಟು ಧ್ಯಾನ ಕೊಡ್ತೇವೋ ಅಷ್ಟು ಬೆಳಿತೇವೆ, ಎಂದೂ ಘಾಟ ಆಗಲ್ಲ. ನಾವು ಪಿತೃ ಸಲದಾಗ ನಾವು ಪಿತೃದೋಷ ಮಾಡ್ಬೇಕಂತಿಲ್ಲ. ನಾವು ದಿನ ಕಂಟಿನ್ಯೂ ನಮ್ಮ ಮಾಡ್ಬೇಕಂದ್ರೆ ನಾವು ಯಾವಾಗಲೂ ಹೇಳ್ತೇವೆ. ಹೊತ್ತರ ಟೈಮ್ನ ರೊಟ್ಟಿ ಮಾಡೋ ಟೈಮ್ನೊಳಗೆ ರೊಟ್ಟಿ ಹಿಟ್ಟಿನೊಳಗೆ ಬೆಲ್ಲಕ್ಕೆ ಸೈ ರೊಟ್ಟಿ ಮಾಡಿ ಅದಕ್ಕೆ ನಾಲ್ಕು ಭಾಗ ಮಾಡಿ, ಒಂದು ಭಾಗ ಆಕಳಿಗೆ, ಒಂದು ಭಾಗ ನಾಯಿಗೆ, ಒಂದು ಭಾಗ ಕಾಗಿಗೆ, ಒಂದು ಭಾಗ ಇರುವಳಿಗೆ. ಇದು ಮಾತು ನಾ ಯಾವಾಗಲೂ ಹೇಳ್ತೆ. ಈ ನಾವು ಇಡೇ ಕಂಟಿನ್ಯೂ ಇದು ಮಾಡಿದೆ ಅಂದ್ರೆ ನಮ್ಮ ಮನೆಯೊಳಗೆ ಪಿತೃ ಶಾಂತಿ ಇರ್ತವ, ರೊಕ್ಕ ಶಾಂತಿ ಇರ್ತದೆ, ಕೊಟ್ಟು ಕಚ್ಚಿ ಕೆಲಸ ಬರಲ್ಲ, ಮಾಡಿಗೆಲ್ಲ ಸಕ್ಸಸ್ ಕೊಡ್ತದ, ಫೇಲ್ ಆಗಲಿ ಅಂತ. ಸೆಕೆಂಡ್ ನಾವು ಯಾವಾಗಲೂ ಹೇಳ್ತಾ ಎಳ್ಳಿನೆಣ್ಣೆ, ಸಾಸಿವೆ ಎಣ್ಣೆ, ತುಪ್ಪ ಮೂರು ಮುಖ್ಯ ಮಾಡಿ ದೀಪಾಸನ ಹೇಳ್ತಾ, ಇದರಿಂದ ಮನೆಯಾಗ ಶಾಂತಿ ಇರ್ತದೆ. ಆ ನಂತರ ಮನೆಯೊಳಗೆ ಒಂದು ಕುಳ್ಳಿ ಮಣ್ಣಿನ ಕುಳ್ಳಿದೊಳಗೆ ನೀರು ತುಂಬಿ ನಾವು ರಾತ್ರಿ ಯಾವಾಗ ಇಕ್ತೇವೋ, ಹೊತ್ತಳಿ ಪೂಜೆ ಮಾಡಿ ತುಂಬಿಕ್ತೇವೋ, ಇದು ನಾವು ಹೊಸ ಮಾತ್ರ ಇದ್ದಿಲ್ಲ, ಹಳೆ ಮಾತ್ರ, ನಮ್ಮ ಅವ್ರು ತುಂಬಿಕ್ತೇವೆ, ನಮ್ಮ ಮನೆಗೆ ನಮ್ಮ ಆಯಿ ತುಂಬಿಕ್ತೇವೆ ಮನೆ. ಆ ನೀರು ಒಯ್ದು ಆ ಬಾಕ್ಲ ಬಳಿ ಗೇಟ್ಬ ಚಳಿ ಹಾಕಿ ಒಳಗೆ ಹೋದ್ರೆ ಪಿತೃ ಶಾಂತಿ. ರಾತ್ರಿ ದೇವ ಆಗಲಿ ಪಿತೃ ಆಗಲಿ ಬಂದು ಅಂದ್ರೆ ಎಲ್ಲ ಆ ಗಡಿಗೆ ಶಾಂತಿ ಮುಚ್ಕೋತು, ಫುಲ್ಲ ನೆಗ್ಟು ಗುಂಚ್ಕೋತು, ಪಾಸ್ಟ್ ಕೊಡ್ತಾ ನೆಗ್ಟು ಗುಂಚ್ಕೋತದ. ದಿನ ಹತ್ರ ಅಲ್ಲಿ ಚಲ್ದೇವು ಅಂದ್ರೆ ನಮ್ಮ ಮನೆ ಚಂದ ಇರ್ತದೆ, ಕಂಟಿನ್ಯೂ ಇದು ಮಾಡ್ಬೇಕು. ಒಂದು ಕತ್ತಿನ ಬರ್ತದೆ, ಒಂದು ಊರೊಳಗೆ ಇಬ್ಬರು ಅಣ್ಣ ತಂಬಿದ್ದು ಭಾಳ ಚಂದಿದ್ದು, ಮುದುಕ ಮುದುಕಿ ಸತ್ತಿದ್ದು, ಇಬ್ಬರು ಅಣ್ಣ ತಂಬಿದ್ದು, ಒಬ್ಬ ಧಾರ್ಮಿಕ ವ್ಯಕ್ತಿ ಇದ್ದ, ಒಬ್ಬ ಡ್ಯೂಟಿ ಇದ್ದ, ಡ್ಯೂಟಿ ಇದ್ದ, ನನಗೆ ಸಂಪದಲ್ಲಿ ಕಮ್ಮಿ ಇದ್ದಿಲ್ಲ, ಬೆಳ್ಳಿ ಕಟ್ಟಿದ್ದ, ನೌಕರದಾರ ಚಾಕರದವ್ರು ಇದ್ದು ಮನೆ ಮುಂದೆಲ್ಲ. ಅವನಿಗೆ ಯಾರು ನೇಮ್ ಬರ್ತಿಲ್ಲ, ಅವೊಂದು ಅಪ್ಪೊಂದು ಯಾರು ನೇಮ್ ಬರ್ತಿಲ್ಲ. ಅದ್ರ ಊರ ಇದ್ದನು ನಿಯಮ ನೀತಿ ಪೂಜೆ ಪಾಠ ಮಾಡ್ತಿದ್ದ. ಈ ಊರಾಗಿದ್ದಂಥ ವ್ಯಕ್ತಿಯದು ಎಲ್ಲ ಇವಾಗ ಗರೀಬ್ ಇದ್ದ, ಇವನ್ನೆಲ್ಲ ಕಸ್ಕೊಂಡು ಅವನೇ ಎಲ್ಲ ಪರಬಡಿ ಪಿಬಡಿ ಮಾರ್ಕೊಂಡು ಹಾಕಿ ಹೋಗಿದ. ಆದರೆ ಆ ಲಕ್ಪತ್ ಇದ್ದಂಥ ವ್ಯಕ್ತಿ ಒಂದು ಏನಾಯ್ತು ಅಂತ ಕೇಳಿದ್ರೆ, ಹೆಂಗೆ ಯಾರು ಯಾನೋ ಊರಿಗೆ ಬಂದ್ರೆ ತೋರಿಸು ಪಿತೃ ಸ್ನಾನ ಮಾಡಪ್ಪ ಪಿತೃ ಅಮಿಸ್ತಾರೆ ಅಂದ್ರೆ ಹ್ಞೂ ಅಂದಿದ. ಊರ ಮಂದಿ ಹೇಳಿದ ಉಳ್ಳಾಕ ಲಡ್ಡು ಜಿಲೇಬಿ ಚಪಾತಿ ಗುಲಾಬಿ ಎಲ್ಲ ಮಾಡಿದ, ಹೇವಿ ಮಾಡಿದ. ಎಲ್ಲರೂ ಹೇಳಿದ ಬಳಿಕ ಅಂದ್ರೆ ತಮ್ಮ ನೆಂಬಂದ್ರೆ ತಮ್ಮ ಹೆಂಡತಿ ನೆಂಬಂದಿಲ್ಲ, ಅವ್ರ ಖಾನ್ದಾಗ ಯಾರು ಇರ್ತಾವ ತಂಗಿ ಅಕ್ಕ ಯಾರು ನೆಂಬಂದಿಲ್ಲ, ಯಾರು ನೆಂಬಂದಿಲ್ಲ. ಲಾಸ್ಟ್ ಬಿಡದಾಗ ಕಾರ್ನಾಗ ಬಂದು ನಡೆದಿದ್ದು ತಮ್ಮ ತಮ್ಮನೇ ಬಂತು. ಏ ನಮ್ಮ ತಮ್ಮ ಹೇಳಿ ನಡಿ ಅಂದ್ರೆ ಇಬ್ಬರು ಗಂಟೆ ಮುಂದೆ ಬಂದು ನೋಡ್ತಮ್ಮ ನಾಳೆ ನಮ್ಮ ಮನ್ಯಾಗ ಸರಾರದ ಬಾ ಮತ್ತು ಬಗರ್ ಬಾ ಐತೆ ನಾ ಯಾಕೆ ಹೇಳ್ಬಿಡ್ತಾನೆ. ಪೈಲಕ್ಕ ಆ ಹೆಂಡತಿ ಈ ಗರ್ಭ ಹೆಂಡತಿಗೆ ಅಂತ ಅಣ್ಣ ಹೆಂಡತಿಗೆ ತಮ್ಮ ಹೆಂಡತಿಗೆ ಅಂತ ಹೇಳ್ತಿದ್ರು, ಯಾರು ತಿಳಿಸ್ತಿಲ್ಲ. ಹೋದಲ್ಲಿ ಪಿತೃಸರ ಅದೊಳಗೆ ಬಹಳಷ್ಟು ಮಂದಿ ಉಳ್ಳಾಕ್ ಹೊಡೆದಿದ್ರು, ಟೆಂಟ್ ಹಾಕಿದ್ರು, ಉಳ್ಳಾಕ್ ಮಾಡಿದ್ರು, ಎಲ್ಲರೂ ಬೇಡ ಪರ್ಪಿ ಗುಲಾಬ್ ಜಾಮೂನ್ ಜಿಲೇಬಿ ಕ್ರಿಬಿ ಎಲ್ಲ ತಿಳಿದವರು. ಬಟ್ ಇಲ್ಲಿ ಯಾವ ಬಿ ಆ ನಾಯ್ಕೊಂಡು ಯಾರು ಬಿ ಅವನ ಹೆಸರು ನೆಮ್ ತೆಗೆದ್ರ, ನಾ ಅಪ್ಪನ ಹೆಸರು ತೆಗೆದಿಲ್ಲ, ನಾ ಹಾರು ಹೆಸರು ತೆಗೆದಿಲ್ಲ, ನಾ ದೇವ್ರಿಗೆ ತೋರಿಸಲೇ ಇಲ್ಲ. ಎಲ್ಲ ಹೈಪೈ ಮಂದಿ ಬಂದು ಹೈಪೈ ಬಂದು ಹೈಪೈ ಹೋದ ಬಳಿಕ ಅಂದ್ರೆ ಯಾರನ್ನೂ ಸತ್ಯ ಇರುವ ಹೆಸರು ಯಾರು ತೆಗಿಲ್ಲ. ಪಿತೃ ಕುಂತವಲ್ಲೇ ಬಾಕಲವರು ಬಂದು ಯಾರು ಬಿ ಖುಷಿ ಇಲ್ಲ, ಎಲ್ಲ ಉಂಡು ನೋಡ್ದಬೇಕು ನಮ್ಮ ಹೆಸರು ಯಾರು ತೆಗೊಂಡು ಶಿಟ್ ಅವ್ರು ಶಾಂತಿ ಇಲ್ಲ ಇರೋದಿಲ್ಲ. ಸುಮ್ಮನೆ ಬಂದೆವು ಬೇಜತಿ ಮಾಡದ ನೀವು ಸುಮ್ಮನೆ ಬಂದೆವು ಬರೋದ್ರ ಭಾಳ ಚಂದಿತ್ತು ಹೋಗರಣೆ ತವರಾಗ ಇಳ್ತಾವ. ಪಿತೃದೇವ್ರು ಯಾರಂತ ಕೇಳಿದ್ರೆ ಪಿತೃ ರಾಜ ಯಾರಿ ಆರ್ಯಮಾನ್. ನಮ್ಮ ಆರ್ಯದೇವ್ರಿಗೆ ಆರ್ಯಮನ್ ಬಂದವ್ರು ಹೋಗರ್ ಸಾಕಿ ಮನೆ ಬರಬಾರ್ದು ಮತ್ತಂತೆ ಇಬ್ಬರು ಹಾಡಂತೆ ಸೋಚ್ ಮಾಡಿ ಅತ್ಯತ್ತಿ ಕುಂತಾವ ಪಿತೃ ಕುಂತಾವ.
ಅದೇ ಟೈಮ್ನೊಳಗೆ ಗಂಡನ ಎಂಬಂತ ಹೆಂಡತಿ ಹೇಳಿದಳು, ನನ್ನ ಮಗ ಹಾನಿಲ್ಲ ಸಣ್ಣ ಊರಾಗ ಸ್ವಲ್ಪ ಅವನ ಮನೆಗೆ ಹೋಗರಿ. ಅವರಂದು ಕರೆಯದ ಎದ್ದಿನ ಪ್ರಾಪರ್ಟಿನೇ ಇವತ್ತಿಲ್ಲದನ ಮತ್ತೆ ಅಲ್ಲಿಗೆ ಹೋಗರಿ. ಇವಲ್ಲಿ ಲೋಕರ್ ಚಾಕ ರೊಕ್ಕದ ಕಮ್ಮಿ ಇಲ್ಲ, ಬಳಿಕ ಅವ್ರಿಗೆ ತಿನ್ಲಾಕ್ ದಿಕ್ಕಿಲ್ಲ, ಒಂದಕ್ಕೊಂದು ದಿಕ್ಕಿಲ್ಲ, ಹತ್ತು ರೂಪಾಯಿ ಖರ್ಚಾಯ್ತು, ಮಕ್ಕಳು ಅರಿವಿಲ್ಲ, ಅವನಿಗೆ ಅರಿವಿಲ್ಲ, ಹೆಂಡತಿ ಸಿರಿಲ್ಲ, ಅವನ ಮನೆಗೆ ಹೋಗಿ ಹೆಂಗೆ ಮಾಡರಿ ಅಂತ ಕೇಳಿನಾಗ ಸುಲ್ ಹೋಗಾರ ಬರ್ರಿ ಹಿರ್ಗೋಳ ಜೀವ ಹೋಗಾರ ಬರ್ರಿ ಅಂತ ತಿಳ್ಕೊಂಡು ಈ ಕಳ್ಳು ಹಿಡಿತು ನೋಡು ಪಕ್ಕದ ನಾಯಿ. ಹೋಗಾರ ಬರ್ರಿ ಅಂತ ಬಂದಿದ್ದು ಹೆಂಡತಿ ಅಂದ್ರಲ್ಲಿ ಪಿತೃಗೋಗಳು ಕೂತಿದ್ದು ನೆಂಬಿಟ್ಕೊಳ್ಳಿ. ಪ್ರತಿ 15 ದಿವಸ ಎಲ್ಲರ ಮನೆ ಮುಂದೆ ಪಿತೃ ಬರ್ತಾವೆ, ನೆಂಬಿಟ್ಕೊಳ್ಳಿ. ಸತ್ತರ ಆತ್ಮ ಎಲ್ಲರ ಮನೆಯಲ್ಲಿ ಬರ್ತಾವೆ, ಕೇಳ್ತಿರಿಲ್ಲ ಶಾಸ್ತ್ರ ಅಥವಾ ಸತ್ತನ ಆತ್ಮ ಎಲ್ಲರ ಮನೆಯಲ್ಲಿ ಬರ್ತದ. ಬಟ್ ಎಲ್ಲೋ ಈಗ ಯಾವ್ಯಾವ ಮನೆ ಇರ್ತವೆ ಅಂತ ಹೇಳ್ತಿರ್ಬೇಕು. ಎಲ್ಲರ ಮನೆ ಮುಚ್ಚಿದ ಮನೆಗೆ ನಾವು ಮುಚ್ಚಿರ್ತವೆ, ಯಾವ ಮನೆ ಮುಚ್ಚಿರ್ತೋ ಆ ಮನೆ ಮುಚ್ಚಿರ್ತವೆ. ಪಿತೃ ಬಂದು ವಾಪಸ್ ಹೋಗ್ಬೇಡ ಆ ಮನೆ. ನೀವು ದಸರಿ ಮಾಡಬೇಡ, ದಿವಳಿ ಮಾಡಬೇಡ, ಈ ಪಿತೃ ವಾಪಸ್ ಮಾಡಬೇಡ. ದಸರಿ ದೀಪಾವಳಿ ಅತ್ತೆ ಹೊಲಿದ್ರೆ ಏನು ಮಾಡಬೇಕು ಅಂತ ಸರಿ. ದೇವ್ರಕಿನ ದೇಜರು, ದೇವ್ರಕಿನ ದೇವ್ರು ದೇವರು. ಇವರು ಆ ಜಾಗದಾಗ ಬಂದು ಬರಣಿಕೆ ಹೆಂಡತಿ ಅಂತಾಳ, ಯಾಂಗ್ರಿ ಪಿತೃ ಸರಾರು ಬಂತು, ನಾವು ಯಾಂಗ ಮಾಡೋದೆ ಮುಗಿಲಾಗಿ ಬಂತು, ಅಮಾಸ್ಯ ಮೇಲೆ ಬಂತು, ಮತ್ತು ಯಾಂಗ ಮಾಡಬೇಕಲ್ಲ ಅಂತ ಹೆಂಡತಿ ಅಂತಾಳ. ಗಂಡ ಅಂತ ನಮ್ಮಲ್ಲಿ ಏನಂತ ಮಾಡಿದೆ, ನಮ್ಮಲ್ಲಿ ಯಾಂಗಿಲ್ಲ ಯಾಂಗ ಮಾಡಿದೆ, ಏನಿಲ್ಲ ಏನಾದ್ರು ಮಾಡ್ತಿದ್ದೆವು, ಮಾಡಕ್ಕೆ ಅನ್ಬಿ ನಮ್ಮಲ್ಲಿ ಇಲ್ಲ, ಮತ್ತೆ ಹ್ಯಾಂಗ ಮಾಡ್ರಿ ಅಂತ ಗಂಡ ಅಂತಂದ್ರೆ ಒಳಗೆ ಅದು ಮನ್ಯಾಗ ಒಂದು ಸಂದೂಕದ ಕಬ್ಬಿಣದು ಅದು ಮಾರ್ಯಾಕ್ರಿ, ಮಾರ್ಯಾಕಿ ಏಟಾಯ್ತು ಆ ರೊಕ್ಕದ ಬೆಲ ತೊಗೊಂಬರಿ ಹಿಡ್ ತೊಗೊಂಬರಿ ಅಂದ್ರು. ಯಾಕಂತ ತಿಳ್ಕೊಂಡು ಆ ಮನ್ಯಾಗ ಸಂದೂಕಿತ್ತು ಕಬ್ಬಿಣದು. ಗಂಡು ಒಯ್ದು ಮಾರ್ಲಕ್ಕೆ ಒಯ್ದ ಸೌಕರ್ಯ ಸೌಕರ್ಯ ತಕೊರಿ, ಇದು ಅಲ್ಮಾರಿ ತಕೊರಿ, ಇದು ಸಂದಕ್ಕೆ ತಗೋರಿ, ನಮ್ಮದು ಎಷ್ಟು ಎಷ್ಟು ರೊಕ್ಕ ಬರ್ತಾವೆ ರೊಕ್ಕ ಕೊಡ್ರಿ ಅಂತ ಕೇಳಿನಾಗ ಅವು ಕೊಟ್ಟ ಸಂದ ತೊಗೊಂಡ ರೊಕ್ಕ ಕೊಟ್ಟ. ದುಕಾನ್ಗಳು ಬಂದು ದೊರೆ ನಂಗೆ ಹಿಟ್ಟು ಕೊಡ್ರಿ, ಆನಂತರ ಬೆಲ್ಲ ಕೊಡ್ರಿ ನಮ್ಮದು, ಏ ಬೇಡೋ ಪಿತೃ ಸರ ಮಾಡ್ತೀನಿ ಬೇಡ, ಮತ್ತು ನೀನು ರೊಕ್ಕ ತಗೊಂಡು ಮಾಡಲಿ ಒಯ್ಯಕ ಒಯ್ ಮಾಡು. ಬಟ್ ಅವಾಗ ಗರೀಬ್ ಇದ್ದ ಕಡೆಗೆ ಒಯ್ದಿಲ್ಲ ಪುಕ್ಷತಿ, ನಮ್ಮ ಅಪ್ಪನ ಸರಾದ ಮಾಡ್ತೇನ ನಿಮ್ಗೆ ಉದ್ರವೇದು ಮಾಡೋ ನಮ್ಮ ನಮ್ಮ ಹಿರುಗಳಿ ಶಾಂತಿ ಆಗಲ್ದು ಎಷ್ಟೇ ಆಗಲ್ಲ ನನಗೆ, ಆದರೆ ನನ್ನ ಮನೆತ್ತರ ರೊಕ್ಕದೇ ಮಾಡ ತಿಳ್ಕೊಂಡು ಅವು ಎಷ್ಟು ರೂಪಾಯಿ ಇದ್ದನೋ ಅಷ್ಟು ರೂಪಾಯಿ ಬೆಲ್ಲ ತಂದ ಕಲಿಬೇಡ. ಮನೆಗೆ ಬಂದು ಇಬ್ಬರು ಹೆಂಡತಿ ಸಾರ್ಸ್ ಪೀರ್ಸ್ ಎಲ್ಲ ಆಯಿತು, ಹಳೆ ಕಡೆ ಇದ್ದು ಹಳೆ ಕಡೆ ಇಕ್ಕದು ಉರಿ ಹಚ್ಚು ಉರಿ ಹಚ್ಚಿ ತುಪ್ಪ ತೊಡೆ ಇತ್ತು ಎಣ್ಣೆ ಮಾಡಿಸ್ಕೊಂಡು ಮಾಡು. ಓಂ ಪಿತೃ ದೇವೋ ಭಯ ನಮ್ಮ, ಓಂ ಪಿತೃ ದೇವೋ ಭಯ ಅನ್ಕೋತ ಎಕ್ಕೆ ಸಹ ತುಪ್ಪ ಆಗೋದು, ಅದಕ್ಕೆ ಬೆಲ್ಲ ಬೇ ಹಾಕ್ತು. ಪಿತೃದು ಪಿತೃ ಒಂದು ರೂಪದಿಲ್ಲ ಅನ್ನ ಉಂಡೆ ಶಾಂತ ಐತಂತಿಲ್ಲ, ಪಿತೃ ಯಜ್ಞ ರೂಪದಿಂದ ಶಾಂತ ಐತ. ಪಿತೃ ಬೆಲ್ಲ ಹಾಕಿ ತುಪ್ಪ ಹಾಕಿ ಓಂ ಪಿತೃ ದೇವ ಭಯ ನಮ್ಮ ಸ್ವಾಹ ಅಂತಾರೆ. 3-4 ಹೆಗಣಿಕೆ ಪಿತೃ ಶಾಂತ ಇತ್ತು, ಜೀವ ಶಾಂತ ಇತ್ತು. ಅದ ಕಡೆ ಅರೆಮನವು ಗಲ್ಲೆ ಬಂದ ಹೋಗರಡಿ ತಿಳ್ಕೊಂಡು ಎಲ್ಲ ಆತ್ಮ ನಡೆದವಲ್ಲ ಹೋಗೋ ಟೈಮ್ನಾಗ ಉಳ್ಳ ಕೊಟ್ಟನ ಬಳಿಕ ಅಂದ್ರೆ ನೀರೇ ಕುಳ್ಳ ಕೊಟ್ಟಿಲ್ಲ ಅಂತ ಒಬ್ಬಂದ ನೀಡ್ತಿ ಭಾಳ ಆಗ್ಯಾವ ಎಲ್ಲ ನೀರು ಕುಡಿದ್ರು. ಇವನಿಗೆ ಎಲ್ಲ ಉಳಿಸಕದ ಯಜ್ಞೆ ಮಾಡಿ ಮನೆಯಾಗ ಹೇಗೆ ಕುಂತಿದ್ದ ನೆಮ್ಮ ಬಂತು ಇವನಿಗೆ. ಅರೇ ನಮ್ಮ ಪಿತೃರಿಗೆ ನಾ ಯಜ್ಞೆ ಮಾಡ್ದ ಬಳಿಕಂದ್ರೆ ಸಂಕಲ್ಪ ಬಿಟ್ಟಿಲ್ಲವ, ಸಂಕಲ್ಪ ಬಿಟ್ಟಿಲ್ಲ ಅಲ್ಲಿ, ಸಂಕಲ್ಪ ಬಿಟ್ಟರೆ ನೀರು ಸೇರಿ ನೀರ್ಕೊಂಡಪ್ಲೆ ಕುಡಿಸಿನಪ್ಲೆ, ಸಂಕಲ್ಪ ಬಿಡಿಸಿಲ್ಲ ಬಿಟ್ಟಿಲ್ಲವ ನೆಂಬಂತ ಕಡ್ರೆ ಓಡಿ ಅದೇ ತಪ್ಪಾಯ್ತು ನನ್ನ ಜೀವ್ರ ಅಂತ ತಿಳ್ತೀವಿ, ತಪ್ಪಾಗಿ ತಪ್ಪಾಯ್ತು ಅಂತ ತಿಳ್ಕೊಂಡು ನನಗೆ ಪಶ್ಚಾತ್ತಾಪ ಅಳಾಸ ಮಾಡ್ತೀವಿ ನಾವು. ನಮ್ಮ ಪಿತೃಗೆ ನಾ ಬೆಲ್ಲ ಆವತ್ತು ಕೊಟ್ಟ ಬಳಿಕ ಅಂದ್ರೆ ನಾ ನೀರಿಂದ ಸಂಕಲ್ಪ ಬಿಡೋದಲ್ಲ, ಮತ್ತು ನಮ್ಮ ಗಿಡಗಳು ಮತ್ತೆ ಅವ್ರಿಗೆ ನಿಡಿಕೆ ಎಲ್ಲ ಗಿಳಿಂದ್ರಿ ಕುಡಿತೋ ಎಲ್ಲಿ ಕುಡ್ತೋ ಅಳಾಸ ಮಾಡ್ದೇವ. ಆ ಟೈಮ್ನಾಗ ಅಷ್ಟೇ ಹೊತ್ತಿನ ಆ ಟೈಮ್ನಾಗ ಆರೇ ಮನೆ ಬಂದ ಇದ್ಗಳು ನಿಂತು, ಇವತ್ತಿನ ಮನೆಯಾಗ ಯಾಂಗಿಲ್ಲ ಅಂತ ನೀವು ದುಃಖ ಇದ್ದಿಲ್ಲ, ಇವತ್ತಿನ ಬೆಲೆ ನಿಮ್ಮ ಮನೆಯಾಗ ರೊಕ್ಕ ಇಕ್ಕಲಕ್ಕೂ ಜಾಗ ಸಿಗಲ್ಲ, ನಿಮ್ಮ ಮನೆಯಾಗ ಅನಾಥ ಸಲಕ್ಕೂ ಜಾಗ ಸಿಗಲ್ಲ, ಅಷ್ಟು ನಿಮ್ಮ ಮನೆ ತುಂಬ ತುಂಬ ಅಂತ ಅಷ್ಟು ಮಾಡಿದ್ರು ಪಿತೃ. ವರ್ಷನೊಳಗೆ ವರ್ಷನೊಳಗೆ ಮಡಿಕೆ ಆ ಮನೆಯಾಗ ತುಂಬ ಹೋಗಿತ್ತು, ಯಾಕಂದ್ರೆ ಕಮ್ಮಿ ಇದ್ದಿಲ್ಲ. ಯಾಕೆ ಅಂತ ಕೇಳಿದ್ರೆ ಪಿತೃ ಆ ಕೆಲಸ ಮಾಡ್ತಾರೆ, ಪಿತೃ ಕೆಲಸ ಅದದ ಒಂದು ದೇವ್ರ ಶಕ್ತಿ ತಪ್ಪಲೆ. ಪಿತೃದು ವರ್ಣ ಏಟು ಮಾಡ್ಕೊಂಬಲ್ಲ, ನಾ ಮಾನ್ಯತೋ ಮಾ ಗಂಗಾ ಹೋ ನಾ ಮಾನ್ಯತೋ ಬೈತಪ್ಪ ನೀವು ಯಾರು ಮಾನಿಸ್ತಿರೋ ಮಾನಸರು ಭಾಳ ಚಂದದ, ನೀವು ಮಾನಿಸ್ಲಿದ್ರೆ ನಿಮ್ಮ ದುಃಖ ನಿಮ್ಮ ಕಡೆ ಇಲ್ಲಿ ಆದರೆ ಜೀವನ ಭಾಗಿಯಾಗಿದ್ದೀವಿ. ಪಿತೃ ಸಾರದಾಗ ಪಿತೃ ಮಾಡಿದ್ರೆ ಭಾಳ ಚಂದದ,
ಆದರೆ ಮುಂದೆ ನಾವು ನೀವೆಲ್ಲ ಕಲಿಸಿ ಮುಂದೆ ಅಮಶಿ ಉಂಡದ ಆ ಮಶಿದೊಳಗೆ ಆ ಮಶಿದನ್ನ ಹಂಗೆ ಮೂರು ದಿವಸ ಮಳೆ ಬರ್ತದ ಒಂದು ಹಿತಳೆ ತಂಬಿಗೆ ಹಾಕಲ್ಲ ಚಾಯ್ ಇಷ್ಟು ತಂಬಿಗೆ ಹಾಕಲ್ಲ ಚಲೋ ಕೇಳಿ ಹಿತಳೆ ತಂಬಿಗೆ ಹಾಕಲ್ಲ ಇಷ್ಟು ತಂಬಿಗೆ ಹಾಕಲ್ಲ ಅದರೊಳಗೆ ತುಂಬ ಗಂಗಾ ಜಲ ಅದರ ಗಂಗಾ ಜಲ ಹಾಕ್ರಿ ಗಂಗಾ ಜಲ ಕುಣಿಲಿಲ್ಲಪ್ಪ ನಾವು ತೊಂದಿಲ್ಲ ಅಂದ್ರೆ ನೀರು ಹಾಕ್ರಿ ಒಳಗೆ ಒಂದೆರಡು ಚಮಚ ಹಾಲು ಹಾಕ್ರಿ ಹಾಕು ಹಾಲು ಅದ್ರಾಗ ಎರಡು ಚಮಚ ಜೇನುತುಪ್ಪ ಹಾಕ್ರಿ ಅದ್ರಾಗ ಕರಣೆ ಹಣ್ಣು ಹಾಕ್ರಿ ಹಾಕೇನು ಮಾಡ್ರಿ ಅದು ಬದಿ ಅಂತಲ್ಲ ಹಾರು ಪೂಜೆ ಮಾಡಿ ಟೈಮ್ನ ಕಟ್ಕೊಂಡು ಮಾಡ್ತಾವ ಬದಿ ಅದಕ್ಕೆ ಹುಷಾ ಅಂತಾವ ಹುಷಾ ಅದು ಕೈಲಿ ಹಿಡ್ಕೊಂಡು ಹಿಂಗೆ ಇಟ್ಕೊಂಡು ಈ ಕೈಲಿ ಹಾಕ್ತಿರ್ಬೇಕು ಓಂ ಪಿತೃದೇವ ಭವಾಯ ನಮಃ ಓಂ ಪಿತೃದೇವ ಭವಾಯ ನಮಃ ಓಂ ಪಿತೃದೇವ ಭವಾಯ ದಕ್ಷಿಣ ದಿಕ್ಕಿ ಮುಖಿ ಮುಖ ಮಾಡಿ ಈ ಟೈಪ್ ಹಾನಿ ಹಾಕ್ತಾರೆ ಇದು ಮೂರು ದಿವಸ ಮಾಡೋ ಭಾಳ ಚಂದಿತ್ತು ಅದರ ಲಾಸ್ಟ್ ಅಮಾವಾಸ್ಯೆ ದಿವಸ ಮಾಡಿ ನಮ್ಮ ಪಿತೃ ಶಾಂತಿ ಇತ್ತು ನಮ್ಮನೆ ಯಾರಿಗೆ ಹಾರು ತರಿಸೋದಿಲ್ಲ ನಾವು ಯಾರಿಗೆ ಮಾಡೋದಿಲ್ಲ ಅಂದರೆ ನಮ್ಮ ಮನೆಯಾಗ ಅಮಾವಾಸ್ಯೆ ದಿನ ಪುಟ್ಕುಳಿ ಚಪಾತಿ ಅವು ನೀವು ಯಾರು ಮಾಡ್ತೀವಿ ಮಾಡಿರಿ ಪುಟ್ಕುಳಿ ಕಡವಾಳಿ ಯೋ ಹೆಚ್ಚು ಕರ್ದಿನ ಸಿಂಹ ಮಾಡಿ ಪುಟ್ಕುಳಿ ಕೊಡುವಾಳಿ ಪಾಪಡು ಮಿರ್ಚಿ ಹೋಳಿಗೆ ತುಪ್ಪ ಬಟ್ ದೇವರಿಗೆ ಅಲ್ಲಿ ಪಿತೃಶಿಲಾಕ ಹಾಲು ಜೇನುತುಪ್ಪ ತುಪ್ಪ ಚಂದನ ಇದು ಇರಿಸಂತ ಬೇಡಿ ಕಂಪಲ್ಸರಿ ಗಂಗಾದಾಯಕ ಮನೆ ಮೇಲೆ ಫಸ್ಟ್ ಮೂರು ದಿವಸ ಬ್ಲಾಕ್ ಆಗಿ ಮಾಡಿರಿ ಯಾರ್ಯಾಗ ನೋಡಿ ಬಿಟ್ಕೊರಿ ಮೂರು ದಿವಸ ಬ್ಲಾಕ್ ಆಗಿ ಅನ್ನದಾಗ ಮೊಸರು ಕಲಸಿ ಅದಕ್ಕೆ ಕರಡು ಕಲಸಿ ಮ್ಯಾ ಮನೆ ಮೇಲೆ ಇಕ್ರಿ ಮೂರು ದಿವಸ ಪಿತೃ ತಿನ್ನ ಬಂದು ಕಾಗಿ ತಿಂದಿಸಾಕ ನಮ್ಮ ಪಿತೃ ಶಾಂತಿ ಇರೋದು ಕಂಪಲ್ಸರಿ ಹರ ಮನೆ ಹರ ಮನೆ ಮೂರು ದಿವಸ ಅಮಾವಾಸ್ಯೆ ನಾಳೆಗಾದ್ರೆ ಇವತ್ತು ಎರಡು ದಿನ ಎರಡು ದಿನ ಮುಗಿಲಕ್ಕಾಗಿ ಒಂದು ಪ್ಲೇಟ್ದಾಗ ಅನ್ನ ಅದಕ್ಕೆ ಮೊಸರು ಕಲಸಿ ಅದಕ್ಕೆ ಕರಡು ಕಲಸಿ ಮನೆ ಮೇಲೆ ಇಕ್ರಿ ಮೂರು ದಿವಸ ಆನಂತರ ಎರಡನೇ ದಿವಸ ಮೂರನೇ ದಿವಸಕ್ಕೂ ಈ ಟೈಪ್ ಮಾಡಿ ಓಂ ಮಂತ್ರ ಓಂ ಪಿತೃದೇವ ಭವಾಯ ನಮಃ ಓಂ ಪಿತೃದೇವ ಭವಾಯ ನಮಃ ಈ ಮಂತ್ರ ಜಪ ಮಾಡ್ಕೋತ ಒಂದು ಮನೆಯಾಗ ಐತಂದ್ರೆ ಯಾರಿಗೆ ಕರೆಸಿ ಅವರು ಊಟ ಮಾಡಿಸಿ ಅದು ಯಾರು ಬರಲಿಲ್ಲ ಅಂದರೆ ನಿನ್ನೆ ಊಟ ಮಾಡಿರಿ ಅಂದರೆ ಕಂಪಲ್ಸರಿ ಕಾಗಿ ತಿನ್ನಿಸ್ರಿ ಸನ್ಯಾಕೆಲ್ಲ ಸಮಾಧಿ ಪಡೆದಿದ್ರು ಸಮಾಧಿ ಹೋಗಿ ನಾವು ಸುಣ್ಣ ಬಣ್ಣ ಬಡ್ದು ಹೆಚ್ಚು ಕ್ಲಿಯರ್ ಮಾಡಿ ದೀಪ ಹಚ್ಚಿ ಹಿಂಗೆ ಮಾಡ್ಬೋದು ಪಿತೃ ಅರ್ಥಾತ್ ದೇವ್ರಕ್ಕಿಂತ ಭಾರಿ ದೇವರು ಪಿತೃದ ಏನು ಖರಾಬ್ ಆಯ್ತು ಅಂತ ಕೇಳಿದ್ರೆ ಕೇಳಿ ಪಿತೃ ಶಾಂತಿ ಇಲ್ಲ ಮನೆಗಂದ್ರೆ ನಮ್ಮ ಮನೆಯಾಗ ಗಣದ ಜಗಳ ನಮ್ಮ ಮನೆಯಾಗ ಬಾಕಿ ನಮ್ಮ ಮನೆಯಾಗ ಕೋರ್ಟ್ ಕಚೇರಿ ಕೆಲಸ ನಮ್ಮ ಮನೆಯಾಗ ಮಕ್ಕಳು ಮದುವೆ ಆಗಲ್ಲ ನಮ್ಮ ಮನೆಯಾಗ ಜಗಳ ನಮ್ಮ ಮನೆಯಾಗ ರೋಗ ನಮ್ಮ ಮನೆಯಾಗ ದೊಗನೆ ಖರ್ಚ ನಮ್ಮ ಮನೆಯಾಗ ಒಂದು ಮಂದಿ ಇಕ್ಕಿ ನಮ್ಮ ಮನೆಯಾಗ ಟೋಟಲೊಳಗೆ ನಮ್ಮ ಮನೆಯೊಳಗೆ ಎಷ್ಟು ಸಮಸ್ಯೆ ಇರ್ತಾವಲ್ಲ ಆ ಸಮಸ್ಯೆ ನಮ್ಮ ಮನೆಗೆ ಯಾರ ಮನೆ ಪಿತೃ ಶಾಂತಿ ಇಲ್ಲ ಆ ಮನೆಗೆ ಒಳಗೆ ಸಮಸ್ಯೆ ಆಗವೆ ಪಿತೃ ಶಾಂತಿ ಇದ್ದ ಜೀವನದೊಳಗೆ ಎಲ್ಲ ದಿನ ಓಕೆನೆ ಯಾರು ಪಿತೃ ಓಕೆನೋ ಅವ್ರ ಮನೆಯಾಗ ರೊಕ್ಕ ಇಲ್ಲ ಜಾಗ ಇಲ್ಲ ಯಾರು ಪಿತೃದ ದಿಕ್ಕಿಲ್ಲೋ ಅವನಿಗೆ ಆರ್ಬಿಟ್ಗಳು ದಿಕ್ಕಿಲ್ಲ ಇದು ಭಾಳ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೇವೆ ಯಾಕಂತ ಕೇಳಿದ್ರೆ ಇವತ್ತಿನ ಪಿತೃಪೂಜೆ ಮಾಡಿದ್ರೆ ಯಾರೋ ಅಂತ ಕೇಳಿದ್ರೆ ಮರಡಿ ಮಂದಿ ಮಾಡ್ತಾವೆ ಕಮ್ ಸೆ ಕಮ್ ಮರಡಿ ಮಂದಿ ಒಬ್ಬರು ಮನೆಯಾಗ ಏಳು ಮಂದಿ ಏಳು ತಿಳಿಯರ್ ಫೋಟು ಪೂಜೆ ಮಾಡ್ತಾವೆ ಮತ್ತು ಎಕ್ಕಿ ಸೆಕ್ಸ್ ಮಂದಿ ಫೋಟು ಮಾಡ್ತಾವೆ ಪೂಜೆ ಮಾಡ್ತಾವೆ ಎಕ್ಕಿ ಸೆಕ್ ಇವನ ಪಾವನ 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 ನಾವು ಸಣ್ಣ ದಿನಾಗ ನಮ್ಮ ಸಣ್ಣ ಸರಿ ಹೋಗಿದ್ದೆ ನಾನು ಮರಡಿ ಮನೆಗೆ ಅಕ್ಕಿ ದಂಧೆ ಮಾಡ್ತಾವಿಲ್ಲಿ ಏಳು ಮಂದಿ ಫೋಟು ಹಚ್ಚಿದ್ವಿ ನಂಗೆ ಯಾರೋ ಯಾರು ಕೇಳಿದ್ರಲ್ಲ ಅವನೇ ಬಡೆ ಬೈಕ ಬೈ ನಮ್ಮ ಬಡೆ ಬೈಕ ಬೈ ಬಡೆ ಬೈಕ ಬೈ ಹೇಳ್ತು ಏಳು ಮಂದಿದ್ದಲ್ಲಿ ಫೋಟು ಹಚ್ಚೋ ಮನೆ ಬಟ್ ಅವ ಆಡ್ಲಕ್ಕೆ ಕೂತಿದ್ದ ಇವ ಇಡ್ಲಕ್ಕೆ ಕೂತಿದ್ದ ನಾ ಸಣ್ಣನೇ ಕೇಳಿ ಮಾತು ಬಟ್ ಮುಂದೆ ಮಗವಿ ಮೊಮ್ಮಗನೂ ಲಕ್ಕ ಕೂತಿದ್ದ ನಾವು ಲಕ್ ಕೂತಿಲ್ಲ ದಿಕ್ಕ ಕೂತಿಲ್ಲ ಇಷ್ಟೇ ಮಂದೆ ನಿಂದೆ ಆಡಿ ಸಾಕಾಯ್ತದ ಮಂದೆ ನೋಡಿದ್ರೆ ಸಾಕಾಯ್ತದ ನಾ ಪಿತೃಗೆ ಶಾಂತಿ ಮಾಡಿಲ್ಲ ನಾವು ಶಾಂತಿ ಆಗಿದ್ದು ನಾ ಪಿತೃ ಬಿದ್ದೋ ನಾವು ಇದ್ದೇವೆ ಒಂದು ಪಾಯಿಂಟ್ ಹಂಗೆ ಮತ್ತೊಂದು ಪಾಯಿಂಟ್ ಮತ್ತೆ ನನಗೆ ಕೇಳಿದ್ರೆ ಇವತ್ತು ಪಿತೃ ಮಾತು ಜಾ ದೂರ ಇರಲಿ ಇವತ್ತು ನಮ್ಮೆಲ್ಲರ ಮಾತಾಡಿದ ಕರ್ಮ ಮಾತು ಜೀವನದ ನಾವು ಎಲ್ಲ ಹೇಳ್ತೇವೆ ಅಂದರೆ ಕರ್ಮ ಒಳ್ಳೆಯದಿಲ್ಲ ಪೂಜಾ ಅಪ್ಪ ನೀತಿ ನೇಮ ಜಪ ಧ್ಯಾನ ನಾಮಸ್ಮರಣ ಸತ್ಸಂಗ ಇವೆಲ್ಲ ನಮ್ಗೆ ಇರ್ಬೇಕು ಜೀವ ಇದರಿಂದ ಜೀವ ನಮ್ಮ ಪಿತೃ ಶಾಂತಿ ಐತನ ಇವತ್ತು ನಮ್ಮದು ಮನೆಯೊಳಗೆ ನಮ್ಮ ಹಿರುಗಳಾಗಿರೋ ಸತ್ತಂಥ ವ್ಯಕ್ತಿ ಲಿಂಗಕ್ಕಾದಂಥ ವ್ಯಕ್ತಿ ಅವನಿಗೆ ಓಂ ನಮಃ ಕುಣಿದಿಲ್ಲ ನಾ ರಾಮನಾಮ ಕುಣಿದಿಲ್ಲ ನಾ ಸತ್ಸಂಗ ಕುಣಿದಿಲ್ಲ ನಾ ಅಧ್ಯಾತ್ಮ ಕುಣಿದಿಲ್ಲ ಗುರುಗಿಕ್ಷೆ ಗೊತ್ತಿದ್ದಿಲ್ಲ ಗುರುಗಳು ಗೊತ್ತಿದ್ದಿಲ್ಲ ಬರೇ ಭದ್ರ ಭದ್ಮ ಅನ್ನ ತಿಂಬೋದೆ ಕರೆ ದಂಧೆ ಮಾಡದೆ ಪುನಃ ಮಂದಿ ದಿಂದೆ ಆಡದೆ ಪುನಃ ಅವನಿಗೆ ಯಾನ್ ದೋಷ ತೆಗೆದ್ರು ಏನು ಮಾಡ್ತೀರಿ ಹಾಂ ನಮ್ಮ ಹಿರೋ ಹಣ ಪಿತೃದೋಷ ಮಾಡ್ರೆ ಓಕೆ ಬಟ್ ಅವ ಮಾಡಿದ ಕರ್ಮ ನಾವು ಮಾಡಿದ ನಾವು ಮಾಡಿದ ಪುಣ್ಯದಿಂದ ಅವನಿಗೆ ಪುಣ್ಯ ಸಿಗಲ್ಲ ಸಾಧ್ಯ ಇಲ್ಲ ಪುಣ್ಯವಂತ ಇರ್ಬೇಕವ ಪುಣ್ಯ ಪುಣ್ಯ ಕೊಯ್ತು ಹೊಳಿ ಪುಣ್ಯ ಮುಂದೆ ಕೈತು ಬರ್ತ ಪಾಪ ಪುಣ್ಯ ಅಂತ ಕಾಯಲ್ಲ ಯಾರು ಹಿರುಗಳಾಗಿ ನಾವು ಭಕ್ತಿ ಪುಣ್ಯಲ್ಲ ದೇವ್ರ ಪುಣ್ಯ ಇಲ್ಲ ಇವತ್ತಿಗಿಲ್ಲ ಕುಕ್ಕಮ್ ಇಲ್ಲ ಯಾವ ದೇವ್ರ ಪುಣ್ಯ ಇಲ್ಲ ಅಂದ್ರೆ ಅವು ಭಾಳ ಅವ ಸತ್ತೋದ ಮನೆಗೆ ಅಂದ್ರೆ ಮುಂದೆ ಮಗ ಹುಟ್ಟಿನ ಭಾಳ ಪಂಡಿತ ಹುಟ್ಟಿ ಭಾಳ ಮಾಡ್ದ ಹಿಂಗೆ ಭೀ ಆಗಲ್ಲ ಒಳ್ಳೆ ಮನೆ ಸರಿ ಇಲ್ಲವ
ಹತ್ರ ಹತ್ತು ಬಂದ ಮಂದಿ ನಿನ್ನೆ ಆಡಿದೆ ಮಂದಿನ ಬಗ್ಗೆದಾಗ ಮಂದಿ ಬಗ್ಗೆ ಸ್ವಚ್ಛ ಮಾಡಿದ ಅವ್ನಿಗೆ ಏನು ಒಳ್ಳೆಯದೈತೆ ಎಂದು ಒಳ್ಳೆಯದಲ್ಲ ಸಾಧ್ಯ. ಆದರೆ ಮೇನ್ ನಮ್ಗೆ ಇವತ್ತು ನಾವು ನೀವೆಲ್ಲ ನಾಳೆ ಸಾಯ್ತೇವೆ ನಾಳೆ ಸಾಯ್ತೇವೆ ಯಾರಿಗಾರು ಗೊತ್ತಿಲ್ಲ, ನಮ್ಮೆಲ್ಲರೂ ಒಂದು ಸಾಯಿದೆ ನಾವೆಲ್ಲ ತಿದ್ದರೆ ಆಗಿದ್ದೀವಿ. ಆದರೆ ಸ್ವಲ್ಪ ನಮ್ಮ ಕಲ್ಪನೆ ನಾವು ಚಂದಿರಬೇಕು, ಅದರ ಬಿಟ್ಟು ನಾವು ಭಕ್ತಿ ಮಾಡಬೇಕು, ಅದರ ಬಿಟ್ಟು ನಾವು ದಾನ ಧರ್ಮ ಮಾಡಬೇಕು, ಅದರ ಬಿಟ್ಟು ನಮ್ಗೆ ಜೀವನದ ಪುಣ್ಯ ಕಾರ್ಯ ಮಾಡಬೇಕು, ಸತ್ಸಂಗ ಮಾಡಬೇಕು, ಅಧ್ಯಾಸ ಮಾಡಬೇಕು, ಶರಣಾಗಬೇಕು, ಜಗಳ ಆಡಬಾರ್ದು, ಶಾಂತಿ ಇರಬೇಕು, ತೃಪ್ತಿ ಇರಬೇಕು, ತಾಳ್ಬೇಕು, ಇವೆಲ್ಲ ನಮ್ಮೆಲ್ಲರಲ್ಲಿ ಇರಬೇಕು. ಇವು ಗುಣಗಳು ಇದ್ದು ನಮ್ಮ ಜೀವನದಾಗ ಒಂದು ಒಂದು ಉನ್ನತ ಹೋಗ್ಲಾಗಬಾರ್ದು. ನಮ್ದು ಯಾರ್ದು ನಮ್ದು ನಮ್ಮ ಸರಿ ಯಾರು ದೋಷ ಬರಲ್ಲ, ಯಾರು ಪಾಪ ಬರಲ್ಲ, ಯಾರು ಉಸಿರು ಬರಲ್ಲ. ಜೀವನದಾಗ ಹೂ ಅಂಬದು ಕಲಿತು ಧ್ಯಾನ ಹೂ ಹೂ ಅಂತ ರಿವರ್ಸ್ ಆದ ಕಲಿಬೇಡಿ, ಈ ಹಂತದೇ ಆಗಲ್ಲ ಶಾಂತಿ ಇವೆಲ್ಲ ನಮ್ಗೆ ದೋಷ ಬರಲ್ಲ. ದಂಧೆ ಆಯಿತು ಮಾಡಿ ಅಲ್ಲೇ ಮಾಡಬೇಡ್ರಿ ಹ್ಞೂ ಅಂತ ಸುಮ್ಮನೆ ಕೊಡಿ ರಿವರ್ಸ್ ಅಲ್ಲ ಬಿಡಿ ಅದನ್ನು ನೋಡ್ಲಾಕೊಳ್ಬೋದು. ಅವನ ಶಾಣೆನ ಇವನ ಶಾಣೆನ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಇವೆಲ್ಲ ತಪ್ಪು ಮಾಡಿ. ಯಾವ ಗುಡಿಗೆ ಏನು ಹೋದ್ರೆ ಏನಾಯ್ತದ, ಈ ಗುಡಿ ಹೋದ್ರೆ ಏನಾಯ್ತದ, ಇವೆಲ್ಲ ತಪ್ಪು ಮಾಡಿ. ಹೋದ ನಿಂಬಲ್ಲಿ ಇದ್ದರ ಅದರ ಏನು ಮಾಡ್ತದ, ನಾವು ಗುಡಿ ಹೋದ್ರೆ ಬಂಗಾರ ಸಿಗ್ಲತ್ತಿಲ್ಲಪ್ಪ ಒಪ್ಪೋಣ, ಮನ್ಯಾಗ ಒಂದು ಕಿಲೋ ಬಂಗಾರ ಬೆಳಿಗ್ಗೆ ಅದಕ್ಕೆ ಅದರ ಏನು ಮಾಡ್ತದ, ಏನು ಮಾಡಿ ಸತ್ತರ ಶಾಣೆ ಬೆಳಿದ್ರೆ ಮತ್ತ ಅಂಗಿ ಗಣಸಲು ವಾಗಿ ಉಲ್ಟಾಕ್ತವ ಅದು ಪನ್ನಸಾಟ ರೂಪಾಯಿ ಇದು ಸರಿ ಪನ್ನಸಾಟ ಮುಗಿದು ಮಾಡಿ. ಗುಡಿಗೆ ಹೋದ್ರೂ ಒಂದು ಕಿಲೋ ಬಂಗಾರ ಸಿಕ್ಕೊಂಡ್ರೆ ಬರ್ತದೆ, ಮನೆಗಿದ್ರೆ ಬಂಗಾರ ಒಂದು ಕಿಲೋ ಎಲ್ಲ ಮಾಡ್ತೇನೆ ನೋಡಿ ಏನಿಲ್ಲ. ಅದೇ ನೀ ಏಟ್ ನೋಡ್ತೀವಿ ಆಟ ಹೋಗ್ತಿ ಏಟ್ ಹೋಗ್ತಿ ಆಟ ಹೋಗ್ತಿ ಏಟ್ ಕೇಳ್ತಿ ಏಟ್ ಕೇಳ್ತಿ ಆಟ ಹೇಳಿ ಅದು ಸಂಗತಿ ಪಾಪರ್ ಹೋಗಿಲ್ಲ ಕೊಡ್ಬೇಡಪ್ಪ ಪುಣ್ಯ ಮಾಡಿ ಜೀವನದೊಳಗೆ. ನಾವು ಪುಣ್ಯ ಮಾಡೋಕೆ ಆಗಲ್ದು ಉಂಟಂತ ಕೇಳಿದ್ರೆ ನಮ್ಗೆ ಯಾವಾಗ ಸತ್ಸಂಗದ ಅಧ್ಯಾತ್ಮದ ಗುರುಗಳ ಕಾಲದಾಗ ಯಾವಾಗ ನಾವು ಸಮಯ ಕೊಡ್ತೀವೋ ಇದು ದೊಡ್ಡ ಪುಣ್ಯ. ಜೀವನದೊಳಗೆ ತನ್ನಂತ ಸವಿಸ್ ಪುಣ್ಯ ಮಾಡಿ, ತನ್ನಂತ ಅರ್ಪಣೆಯಾಗಿ ಪುಣ್ಯ ಮಾಡ. ಅರ್ಪಣೆ ತುಂಬ ಅರ್ಪಣೆ ಬೇಡ, ಇವತ್ತು ಅಕ್ಕ ಮದುವೆ ಆಗೋದು ಬೇಡ, ಇವತ್ತಿನ ಮೀರಾ ಆಗಲಿ ಮೀರಾಬಾಯಿ ಆಗೋದು ಬೇಡ, ಬಳಿಕ ಅಂದ್ರೆ ಮನೋಭಾವದಿಂದ ಅರ್ಪಣೆ ಇದು ಪುಣ್ಯ. ಜೀವನದೊಳಗೆ ನಾವು ಪುಣ್ಯ ಕಾರ್ಯ ಮಾಡ್ತಿರ್ಬೇಕು. ಪುಣ್ಯ ಬಹಳಷ್ಟು ಆಯ್ತದ, ಆಗಿನ ಪುಣ್ಯ ಈಗೂ ನೋಡ, ಈಗಿನ ಪುಣ್ಯ ಮತ್ತು ನೋಡ. ಜೀವನದೊಳಗೆ ಪುಣ್ಯದ ಬಲ ಅದ, ಪುಣ್ಯ ಬಲ ಇತ್ತಂದ್ರೆ ಜೀವನ ನಾವು ಎಲ್ಲಿ ಯಾವ ಜಾಗದಾಗೂ ಬಿಟ್ಬೋದು, ಯಾವ ಜಾಗದಾಗ ಏನು ಮಾಡ್ಬೋದು. ಪುಣ್ಯ ಬಲ ಇದ್ರೆ ಜೀವನ ನಾವು ಏನು ಮಾಡಿ ಸಕ್ಷಲಿ ಪುಣ್ಯ ಅರ್ಥಗಳೇ. ಯಾವಾಗೂ ಈ ಲೋಕದೊಳಗೆ ಪುಣ್ಯದ ಭಾರ ಯಾವಾಗೂ ಅದ, ಪುಣ್ಯ ಯಾವಾಗಲೂ ಮಾಡಬೇಕು. ನಮ್ಮೆಲ್ಲರ ಮನೆಯೊಳಗೆ ಯಾವಾಗೂ ಹವನ್ ಮಾಡ್ತಾಯಿರ್ಬೇಕು, ತುಪ್ಪ ಆಗಲಿ ಬೆಲ್ಲ ಆಗಲಿ ಕಡ್ಸೆಟೆ ಆಗಲಿ ನಾವು ಹವನ್ದ ಹಾಕ್ತಾಯಿರ್ಬೇಕು, ತುಪ್ಪ ಹಾಕ್ತಿರ್ಬೇಕು. ನಮ್ಮ ಮನೆಯಾಗ ಎಣ್ಣೆದಲ್ಲಿ ಒಂದ್ಸಲ ನಮ್ಮ ಮನೆಯಾಗ ಹವನ್ ಮಾಡಬೇಕು, ಭಾಳ ಚಂದ ಎಣ್ಣೆ ಮಾಡಬೇಕು. ನಮ್ಮ ಮನೆಯಲ್ಲಿ ಈ ಹವನ್ ಮಾಡೋದಾಗಲ್ಲ ಅಂತ ತಿಳ್ಕೊಂಡು ಆರು ತಿಂಗಳಿಗೆ ಒಂದ್ಸಲ ನಮ್ಮ ಮನೆಯಾಗ ಎಣ್ಣೆ ಮಾಡಬೇಕು. ರೊಕ್ಕ ಹೋಗಲಿ 5000 ರೂಪಾಯಿ ಹೋಗಲಿ, ಬಟ್ ಕರೆಸಿ ಹಾರುಗಳು ಕರೆಸಿ ನಾವು ಎಣ್ಣೆ ಮಾಡಿಸಿ ಅವರಿಗೆ ಟಾಯ್ಲೆಟ್ ಹೊದಕಿ ಮಾಡಿ ಟೋಪಿ ದಕ್ಷಿಣ ಕೊಟ್ಟು ಕಳಿಸ್ಬಿಡ್ಬೇಕು. ನಮ್ಮ ಮನೆಯಾಗ ಪುಣ್ಯ ಕಾರ್ಯ ಆಯ್ತವ, ಕೆಲಸ ಆಯ್ತವ, ಹಾಳಾಗಲ್ಲ, ಹಾನಿ ಆಗಲ್ಲ, ಅಪಘಾತ ಆಗಲ್ಲ, ಚಂದ ಇರ್ತದೆ. ಅದು ನಮ್ಮ ಜೀವನದಾಗ ಏನೇ ಇಲ್ಲ, ಮಾಮ ಸಿದ್ಧ ಇದ್ದೇವೆ, ಬರೀ ರೊಕ್ಕ ಹಾಕಿ ಏಣಿಸಿ ಕಟ್ಟಾಕೋದು, ಬರೀ ಏಣಿಸಿ ಕಟ್ಟಿಕ್ಕೋದು, ಬರೀ ಏಣಿಸಿ ಕಟ್ಟಿಕ್ಕೋದು. ಜೀವನದಲ್ಲಿ ನೀನು ಕಟ್ಟಿ ಹಾಕಿನಿ, ಜೀವನ 10 ಜನ್ಮದಲ್ಲಿ ನೀನು ಕಟ್ಟಿ ಹಾಕೋ ಮತ್ತೆ ಮಾಡೋದು. ರೊಕ್ಕ ಯಾರಿಗೂ ಇರಲ್ಲ ಸಾಧ್ಯ ಇಲ್ಲ, ಕಟ್ಟಿಕ್ರು ಇರಲ್ಲ, ಇದ್ರೂ ಇರಲ್ಲ, ಎದ ರೂಪದಾಗ ಹೊರಹೋಯ್ತು. ರೊಕ್ಕ ಯಾರ ಮನೆ ಇರಲ್ಲ ಸಾಧ್ಯನೇ ಬಿಟ್ಕೊಡಿ, ರೊಕ್ಕ ಹಿಂದೆ ಬೀದಿಲ್ಲ ಮುಂದೆ ಬೀದಿ ಯಾರ ಮನೆಗೆ ಹಾಕಿ ಕಾಲು ಭಾಳವ. ನೀ ಏಟ್ ಕಟ್ಟಿಕ್ರು ಎದೋ ರೂಪದ ಹೋಯ್ತು, ಯಾರು ಬಡ್ಡಿ ಹತ್ರ ಹೋಯ್ತದ, ಬ್ಯಾಗ್ ಅಂತ ಹೋಯ್ತದ, ಎತ್ತರ ದೊಗ್ರೆ ಹೋಯ್ತದ, ಕೊಡ್ಸೆ ಹತ್ರ ಹೋಯ್ತು, ಎತ್ತರ ಹೋಯ್ತು. ಯಾರ ಮನೆ ರೊಕ್ಕ ಲೆಕ್ಸಿನ ತಾಯಿ ಕೂಡ ಸಾಧ್ಯ ಇಲ್ಲ, ಒಂದು 50 ರೂಪಾಯಿ ಲೋಡ್ ಬಿತ್ತಂದ್ರು ಒಂದು 2 ತಿಂಗಳು 3 ತಿಂಗಳು ಬಿದ್ದ 4 ತಿಂಗಳು ಹೊರಬೋಯ್ತದೆ ಕಂಪ್ಲೀಟ್ ಒಳಗಿರಲ್ಲ. ಆದರೆ ಹೋಗಂಥ ಕೆ ಜಿ ನಾವು ಬಿಡೋಂಥ ಹಿಡಿಯ ತಾಕತ್ತಂದ್ರೆ ಇಲ್ಲ. ಇದ ರಂಗ್ ಬಿರಂಗಿ ದುನಿಯಾದ ಇದಾಗ ಭಾಳ ತಿಳ್ಕೊಂಡು ಭಾಳ ಅನುಭವದಿಂದ ಅರ್ಥದಿಂದ ಜೀವನದಾಗ ಯಾವಾಗ ನಾವು ಕಾಲಿಕ್ಕೆ ಒಳಗೆ ಭಾಳ ಚಂದದ. ಈಗ ಪಿತೃದೋಸ ಅದ ಇಲ್ಲಾಡಿ ನಾಳೆಗೆ ನಾಡಿಗೆ ಆಚರಣೆದಿಗೆ ಅದಂದ್ರೆ 3 ದಿವಸ ಮಾಡ್ದಂಗದ ಅನ್ನ ಮೊಸರು ಕರ್ನೀರು, ಆನಂತರ ಒಂದು ತಂಬಿಯಾಗಿ ನೀರು ಹಾಕಿ ನೆಂಬಿಟ್ಕೊರಿ, ಒಂದು ತಂಬಿ ನೀರು ಹಾಕಿ ಒಂದು ಚಮಚ ಹಾಲು, ಒಂದು ಚಮಚ ಜೇನುತುಪ್ಪ, ಒಂದು ಚಮಚ ಕರನೆಳ್ಳು. ಅದು ಮದಿಯ ಮದಿರ್ತದೆ, ಮದಿ ಅಂದ್ರೆ ಅದು ಹುಷಾರ ಹುಷಾರಿರ್ತದೆ ಹುಲ್ಲಿನ ಪ್ಲೇ. ಹೀಗೆ ಇಟ್ಕೊಡಿ, ಓಂ ಪಿತೃದೇವ ಭವ ನಮ, ಓಂ ಪಿತೃದೇವ ಭವ ನಮ. ಏನು ಅನ್ಸ್ಲಕ್ಕೆ ಹೋಗ್ಬೇಡ್ರಿ, ಭಾಳ ಅನ್ಸ್ತಾವೆ ಪಿತೃ ಬಗ್ಗೆ ಭಾಳ ಲೆಕ್ಕ ಹಾಕಿ ಎಲ್ಲ ಅನ್ಸಿಕೆ ಹಚ್ತಾವೆ ಎಲ್ಲರೂ. ಏನು ಅನ್ಸಿಕೆ ಹಾಕಲಕ್ಕೆ ಹೋಗ್ಬೇಡ್ರಿ, ಶಾಸ್ತ್ರ ಹೇಳ್ತದಕ್ಕೆ ನೆಂಬಿಟ್ಕೊರಿ. ಒಂದು ಕಡೆ ಸಾಧುದೃಷ್ಟಿ ನೋಡ್ಬೇಕಾದ್ರೆ ನಾವು ಉಣ್ಣಿ ಗಂಗಾಳ ನಾವು ತೊಳ್ಕೊಂಡು ಕುಡಿಬೇಕಂತ ಶಾಸ್ತ್ರ ಹೇಳ್ತದ್ರಿ. ಒಂದು ಕಡೆ ಹೇಳ್ತದಕ್ಕೆ ನೀ ಉಣ್ಣಿ ಗಂಗಾಳ ನೀರ್ಕೊಂಡು ನೀ ಉಣ್ಣಿ ಗುಮ್ಮದ ನೀರು ಕೈ ತೊಳ್ಕೊಂಡು ನೀರ್ಕೊಂಡು ನಿನ್ನಂಥ ಪಾಪಿ ಆಗಲಿ ಅಂತಂದ್ರೆ ಶಾಸ್ತ್ರ. ಸನಾತನ ಧರ್ಮದಾಗ ಸಾಧು ಬಗ್ಗೆ ಹಿಂಗೆ ಸೋನ್ಸ್ ಬರ್ತದೆ. ಮತ್ತೊಂದು ಕಡೆ ಹಿಂಗೆ ಅದಕ್ಕೆ ಉಂಡಿ ಗಂಗಾದ ಕೈ ತೊಳ್ಕೊಬೇಡ, ಗಂಗಾ ತೊಳಗೆ ಹೊರಚಲ್ಲಿ ಹಾಕು, ಒಂದು ಅದಕ್ಕೆ ಕಾಯಿ ತಿಂತ ಗುಬ್ಬಿ ತಿಂತ ಪುಣ್ಯ ಬರ್ತದೆ ಅಂತ ಹೇಳ್ತಾನೆ. ಒಬ್ಬರು ಏನು ಮಾಡ್ತಾವೆ ಉಂಡಿನ ಗಂಗಾ ತೊಳ್ಕೊಂಡು ನೀರು ಕುಡಿತ ತಪ್ಪದ ಅಂತ ಹೇಳ್ತಾನೆ. ಇದ ಕಡೆ ಈ ಸನ್ಯಾಸ ಹಿಂಗದ ಸಂಸಾರ ವ್ಯಕ್ತಿ ಹಿಂಗದ ಗಂಗಾ ತೊಳ್ಕೊಂಡು ನೀರು ಚೆಂದ ಉಂಡು ಗಂಗಾಳ ತೊಳೆದು ನೀರು ಹೊಳಗೆ ಅಂಗಳಸಲಿಲ್ಲ ಅಂದ್ರೆ
ಪಿತೃ ಶಾಂತಿ ಕಲ್ಸತ್ತಾನ. ಯಾಕೆ ಕಾಗೆ ರೂಪದ ಇರ್ತದೋ ಗುಬ್ಬೆ ರೂಪದ ಬರ್ತದೋ ಯಾನ್ ರೂಪದ ಬರ್ತಿತ್ತು ಗೊತ್ತಿಲ್ಲ. ಆದ್ರೆ ಆ ಗಂಗಾ ತೊಳೆದ್ವಿ ನೀರು ಕುಡಿತಂದ್ರೆ ಮತ್ತೆ ಎಲ್ಲ ಹಿಂದಲಿಂದ ಅಂತಾನ. ಇದಕ್ಕೆ ಕಥೀವ ಆದ್ರೆ ಎಷ್ಟ ಪುಣ್ಯ ಮಾಡ್ರಿ, ಈ ಸ್ಪೆಷಲ್ ಪತ್ರ ಮಾಡಿ ರೊಟ್ಟಿ ಕಂಪಲ್ಸರಿ ಆಕಳಿ ತಾಗಿ ನಾಯಿ ಹಾಕಿರ್ಬೇಕು. ಲಾಸ್ಟ್ ಮನೆಯ ರೊಟ್ಟಿ ಮಾಡಿರ್ಬಲ್ಲ ಪತ್ರ ಫಸ್ಟ್ ಮಾಡಿದಕ್ಕೆ ಲಾಸ್ಟ್ ರೊಟ್ಟಿ ಇಕ್ಬೇಕು ಕಂಪಲ್ಸರಿ. ನಮ್ಮ ಮನೆಯಾಗ ದೇವರು ಜಗಲಿ ಬಲಿ ಎಷ್ಟು ನಾವು ಮಾಡಿದ ಫಸ್ಟ್ ರೊಟ್ಟಿ ಹೋಗಿ ಜಗಲಿ ಬಲಿ ಇಕ್ಕಿ ಕಾಲು ಬಿದ್ದು ವಾಪಸ್ ಬರಬೇಕು. ಇದು ಭಾಳ ಚಂದ ಪಿತೃ ಶಾಂತಿ ಇರ್ತವ. ಗುಗ್ಗಳು ಒಬ್ಬರು ಹೋಗಿದ್ದಿನ ಮನೆ ಹಾಕ್ಬೇಕು ಹಾಕ್ತಿರ್ಬೇಕು. ತುಪ್ಪ ದೀಪ ಮನೆ ಏಟಾಟ ಶುಭ್ರ ಶುಭ್ರ ಹಚ್ತಿರ್ಬೇಕು. ಮನೆ ಬಲ್ ದೀಪ ಬಾಗಿಲಿ ಗೇಟ್ ಬಲ್ ದೀಪ ಹಚ್ಚಬೇಕು. ನಮ್ಮ ಪಿತೃ ಹಿಂಗೆ ಶಾಂತಿ ಇರ್ತವ. ಪಿತೃ ಬಗ್ಗೆದಾಗ ಅದ ನಾ ಕಂಟು ಮೂರು ನಾಲ್ಕು ದಿನ ಅದ, ಇದು ಲಾಸ್ಟ್ ಫೈನಲ್ ಅದ. ಅದ ಬಿಟ್ಟು ಕೋಸಿ ಮಾಡಿರಿ, ಅದ ಬಿಟ್ಟು ಕೋಸಿ ಮಾಡಿದ್ರೆ ಮನೆ ಪಿತೃ ಶಾಂತ. ನಮ್ಮ ರೋಗ ಅಷ್ಟು ನಿವಾರಣೆ ಇರ್ತೇವೆ, ನಾವು ರೋಗ ಮುಕ್ತಿರ್ತೇವೆ, ನಾವು ಕರ್ಜ ಮುಕ್ತಿರ್ತೇವೆ. ಮಾಡಿ ಕೆಲಸ ಮಾಡಿ ಕೆಲಸ ಸಕ್ಸಸ್ ಕೊಡ್ತದ. ಕರ್ಮನ ಮಾಡಕ್ಕಂತದ ಬಳಿಕ ಅಂದ್ರೆ ಮಾಡಿನ ದಂಧೆ ಸಿದ್ಧ ಆಗ್ಬೇಕಂದ್ರೆ ಅದೇ ಕೆಲಸ ಅಂತ. ಮಾಡಿಗೆಲ್ಲ ಸಿದ್ಧ ಆಗಿಲ್ಲ ಅಂದ್ರೆ ಅದು ಕೆಲಸ ಮಾಡ. ಆದ್ರೆ ನಾವು ನೀವೆಲ್ಲ ಅನುಭವದಿಂದ ಯಾವಾಗ ಅನುಭವದಿಂದ ನಮ್ಗೆ ಯಾವಾಗ ಅನುಭವ ತಲೆ ಬಂತು ಅದು ಕಾರ್ಯ ಮಾಡ್ರೆ ಮಾಡ್ತದ. ಇದ್ರಿಲ್ಲ ಆದ್ರೆ ಈ ಪಿತೃ ನಮ್ಮ ನಿಮ್ಮ ಮನೆ ಎಲ್ಲರ ಮನೆಯಾಗ ಶಾಂತ ಆಗಲಿ ತೃಪ್ತ ಆಗಲಿ. ನಮ್ಮ ಪಿತ್ರೇ ಶುದ್ಧ ಆಗಲಿ, ನಮ್ಮ ಪಿತ್ರೇ ಸಿದ್ಧ ಶಾಂತ ಆಗೋದಿಲ್ಲ. ಇಡೀ ಜಗದಾಗಿದ್ದಂಥ ಪಿತೃ ಶಾಂತ ಆಗಲಿ, ಜಗದಾಗಿದ್ದಂಥ ಪಿತೃ ಶಾಂತ ಆಗಲಿ. ಪಿತೃ ಅಂದರೆ ಖಾಲಿ ಪಿತ್ರೇ ಇಲ್ಲ, ಭಾಳ ಅದ್ರ ಭಾಳ ದೋಷ ಭಾಳ ಅವ. ನಾವು ಅಂಥ ಸಂಕಲ್ಪ ಇಟ್ಕೊಂಡು ನಾವು ಯಾವಾಗ ಮಾಡ್ತೀವೋ ಆ ಪರಂಪಿತ ಪರಮಾತ್ಮ ನಮಗೆ ಅಂತ ಬುದ್ಧಿ ಕೊಡ್ತಾನೆ, ಅಂತ ಜ್ಞಾನ ಕೊಡ್ತಾನೆ, ಅಂತ ಅರಿವು ಕೊಡ್ತಾನೆ, ಅಂತ ಕೆಲಸ ಕೊಡ್ತಾನೆ, ಮಾಡಿಗಳು ಸಿದ್ಧ ಮಾಡ್ತಾನೆ, ಸಿದ್ಧ ಮಾಡ್ತಾನೆ. ಸೈಂಟ್ ವೈದ್ಯ ಯಾರಿಗಿಲ್ಲ ಇರೋತನ ಮಸ್ತ್ ಪರಮಾತ್ಮ ಇಕ್ಕಿ ಸಾಯಿತು ಮೈ ತುಂಬ ಅರಿವಿ ಬಿಡಿ ತುಂಬ ಅನ್ನ ಏನು ನಾವು ಇಚ್ಛೆ ಆಗ್ತೇವೆ ಪರಮಾತ್ಮ ಪುರುಷದ ಇದೇ ಜೀವನದ ಸರ್ವಸಂಪತ್ತು. ಅದಕ್ಕಿಂತ ಸರ್ವಸಂಪತ್ತು ಜಗದಾಗ ಇಲ್ಲ. ಭಾಳ ಕಮಾಸಿ ಕಮಾಸಿ ಗಂಟು ಹಾಕಿ ಗಂಟು ಹಾಕಿ ಹಿಂದಕ್ಕೆ ಕರಬೇಕಾಗಿಲ್ಲ. ಭಾಳ ಬಂಗಾರ ಬೇರೆ ಕಳವಾಸಿ ಬಾಯಿ ಹುರಿ ಹಾಕಿ ಬಾಯಿ ಹೊಟ್ಟೆ ಹುರಿ ಹಾಕಿ ಬೇಕಾಗಿಲ್ಲ. ಪರಮಾತ್ಮ ನಾವು ಎಲ್ಲರೂ ಖುಷಿನ ಅಂತಂಗೆ ನಾವು ಏನು ಇಚ್ಛೆ ಆಗಿದೆ ಪರಮಾತ್ಮ ಇಚ್ಛೆ ಬಿ ಅವಂದೇ ಕರ್ಮ ಬಿ ಅವಂದೇ ಅವಂದೇ ಅಲ್ಲ ಅವನು ಮಾಡ್ಲಾಕ ನಮಗೇನಿಲ್ಲ. ನಾವು ಯಾರು ಇಚ್ಛಕ್ಕೆ ಪರಮಾತ್ಮ ಸಹಕಾರ ಕೊಡಬೇಕು. ಆನಂತರ ನಮ್ಮ ಹೊಟ್ಟಿಗೆ ಅನ್ನಕ್ಕೆ ಮಾಡಬಾರ್ದು, ಅರಿವಿಗೆ ಅನ್ನಕ್ಕೆ ಮಾಡ್ದು ಸಾಕು. ಇಷ್ಟು ನಮ್ಮ ಕಡೆಗೆ ಹೋದರೂ ಜನ್ಮ ಸಫಲದ ನಮ್ಮಂಥ ಭಾಗ್ಯವನ್ನು ಯಾವನೂ ಇಲ್ಲ. ಇವತ್ತಿನ ನಮ್ಮೆಲ್ಲರ ಮನೆಯೊಳಗೆ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ಸದಾಭರಿತ ಮನೆಯೊಳಗೆ ನಂದಾದೀಪ ಅವರಲ್ಲಿ ಸರ್ವೇ ಜನ ಅಸ್ಕೊನೇ ಬಂದು ಮಾತಾಡಿ ಮಾತಿಗೆ ವಿರಾಮ ಕೊಡ್ತೇನೆ. ಸ್ವಲ್ಪ ಸಮಯ ಆತ್ಮಕ್ಷಣ ಶರಣೋ ಶಂಕರ ಶರಣಗೇಶ್ವರ ಮಹಾರಾಜ್ ಕೀ ಜಯ. ಜಯ ಜನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ.